ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ ಪ್ರಳಯ ಹತ್ತಿದೆ ಅನ್ನೋದು ಇದೇ ಸಾಕ್ಷಿ. 2012 ಒಂದು ಡಿಸೆಂಬರ್ 21 ಪ್ರಳಯ ಆಗುತ್ತೆ. ಆ ಒಂದು ಕಲ್ಲಿನ ಒಂದು ಬಸವ ಕೂಗುತ್ತೆ, ಗೊತ್ತಿಲ್ಲ ನಾವು ಅಲ್ಲಿವರೆಗೂ ಇರ್ತೀವೋ ಗೊತ್ತಿಲ್ಲ. ಟ್ವೆಲ್ ದರ್ ಇಸ್ ಗೋಯಿಂಗ್ ಟು ಬಿ ಎನ್ ಎಂಡ್ ಮಾಯನ್ ಕ್ಯಾಲೆಂಡರ್. ನಮಸ್ಕಾರ ವೀಕ್ಷಕರೇ, ಮುಂಜಾನೆಯ ಶುಭಕಾಮನೆಯೊಂದಿಗೆ ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಅತ್ಯಾತ್ಮೀಯ ಸ್ವಾಗತ ಸುಸ್ವಾಗತ ಎನ್ನುತ್ತಾ ಯಾರಿದ್ದಾರೆ ನಮ್ಮ ಜೊತೆ ತಮ್ಮೆಲ್ಲರಿಗೂ ತಿಳಿದೇ ಇದೆ. ಎಂದಿನಂತೆ ನಮ್ಮೊಟ್ಟಿಗಿದ್ದಾರೆ ಶ್ರೀಯುತರು, ಖ್ಯಾತ ಜ್ಯೋತಿಷ್ಯರು, ಸಂಖ್ಯಾಶಾಸ್ತ್ರಜ್ಞರು, ಸದಾದೇವಿಯ ಉಪಾಸಕರು ಹಾಗೂ ವೈಬ್ರೇಷನ್ ಗುರುಗಳು ಶ್ರೀ ಶ್ರೀ ರವಿಶಂಕರ್ ಗುರುಜಿಯವರು. ಗುರುಜಿ ನಮಸ್ಕಾರ. ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ತಮಗೆ ನಮಸ್ತೆ ಶಂಕರ. ಗುರುಜಿ, ಇವತ್ತು ಶುಕ್ರವಾರ, ನಾವೆಲ್ಲರೂ ಕಾಯ್ತಾ ಇದೀವಿ ಯಾವೊಂದು ಶುಭ ಮಾಹಿತಿಯನ್ನ ಹೊತ್ತು ಬಂದಿದ್ದಾರೆ ಗುರುಜಿ ನಮ್ಮೆಲ್ಲರಿಗಾಗಿ ತಿಳಿಸ್ಲಿಕ್ಕೆ ಅಂತ. ಪ್ರೀತಿ ಯೋಗದ ದಿನ ಇವತ್ತು, ನಂದನಾಮ ಸಂವತ್ಸರಿ, ದಕ್ಷಿಣಾಯನೆ, ಶುಕ್ರವಾರದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ. ನೆನ್ನೆ ಹೇಳಿದೆ ಕಾಲಭೈರವ ಅಷ್ಟಮಿ ಮಾಡ್ತಾರೆ ಒಂದು ಎಡವಟ್ಟು ಸರ್ಕಾರ. ಕಾಲಭೈರವಾಷ್ಟಮಿ ಅಂದ್ರೆ ಏನೋ ಒಂದು ಕತ್ತಲು, ಗೊತ್ತಿಲ್ಲದ್ದು, ಮುಚ್ಚಿಟ್ಟದ್ದು ಅಂತ ಹೇಳ್ತೇವೆ. ನೋಡಿ, ರಾತ್ರಿ ಹೆಚ್ಚು ಕಡಿಮೆ ಒಂದು 10:30-11 ನೀರು ಬಿಟ್ಟಿದ್ದಾರೆ. ನೋಡಿ ಅಲ್ಲೊಂದು ತಮಾಷೆ ನೋಡಿ. ಜಯಲಲಿತಾ ಅವ್ರು ಬರ್ತಾರೆ, ರಾಜಕೀಯ ಮಾತಾಡಬಾರ್ದು, ಆದರೂ ಸಾಮಾನ್ಯ ಜನರಿಗೂ ಇದು ಅರ್ಥ ಆಗಬೇಕು, ತಿಳಿದದ್ದು ತಿಳಿಸಿಕೊಡಬೇಕು ಅನ್ನತಕ್ಕಂಥ ನಿಯಮ. ಇರೋದು ನಮ್ಮ ಹತ್ರ ₹37, 37 TMC ನೀರು. ನಮಗೆ ₹30 ಕೊಡಿ ಅಂತ ಬಂದು ಇಲ್ಲಿ ಬರೀ ಸುಮ್ಮನೆ ಊಟ ಆಟಿಕೆ ಆಗಿ ಸುಪ್ರೀಂ ಕೋರ್ಟ್ ಹೇಳಿದೆ ನಾವು ಮಾತಾಡಿದ್ದೀವಿ ಅನ್ನೋ ಥರ ಬರ್ತಾರೆ, ಕಣ್ಣುರ್ಸೋ ತಂತ್ರವಾಗಿ ಮಾತಾಡಿಬಿಟ್ಟು 30 TMC ನೀರು ಕೇಳ್ತಾರೆ. ನಮ್ಮದು 27 ಲಕ್ಷ ಹೆಕ್ಟೇರ್ ಸಾಂಬಾರ್ ಬೆಳೆಗೆ, ಆ ಸಾಂಬಾರ್ ಬೆಳೆಗೆ ನೀರಿಲ್ಲ ಅಂತ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಡುತ್ತೆ. ಡೈಲಿ 10,000 ಕ್ಯೂಸೆಕ್ಸ್ ನೀರನ್ನು ಬಿಡಿ, ಹೆಚ್ಚು ಕಡಿಮೆ 50,000 ಕ್ಯೂಸೆಕ್ಸ್ ನೀರನ್ನು ಬಿಡಿ ಅಂತ. ಅದರ ಪಾಡು ಹೆಚ್ಚು ಕಡಿಮೆ ಎಷ್ಟು ಗೊತ್ತಿರ? 4 TMC ನೀರು. ಆ 27 ಲಕ್ಷ ಹೆಕ್ಟೇರ್ ಜಮೀನಿಗೆ ₹30 ಕೇಳಿದವರು ಈ ₹4 ಅಡ್ಜಸ್ಟ್ ಆಗಿಬಿಡುತ್ತೋ? ಇದು ಒಂದು ರೀತಿ ಅರ್ಧ ಲೋಟ ಮಜ್ಜಿಗೆ ಕುಡ್ದಾಗೆ, ಒಂದು ಚೆನ್ನಾಗಿ 100 ರೊಟ್ಟಿ ತಿನ್ನೋ ಮನುಷ್ಯನಿಗೆ ಅರ್ಧ ಲೋಟ ಮಜ್ಜಿಗೆ ಕುಡ್ದಾಗೆ. ಅದು ಬೆಳೆದು ನಿಂತಿರ್ತಕ್ಕಂಥ ಬೆಳೆಗೆ ನೀರು ಬೇಕು ಅಂತ. ಇದೆಲ್ಲ ಕಣ್ಣರಿಸೋ ತಂತ್ರವೇ. ಇವತ್ತಿನವರೆಗೂ ನಮ್ಮ ರಾಜ್ಯಕ್ಕೆ ಕಾವೇರಿ ನೀರಿನ ವಿಚಾರದಲ್ಲಿ ಮೋಸವೇ ದಗಾನೇ ಆಗಿರೋದು. ಯಾವ ರಾಜಕೀಯ ನಾಯಕರಿಗೂ ಆ ಚೈತನ್ಯ ಇಲ್ಲ. ನಾವು ಸೀಟ್ ಬಿಟ್ಕೊಡ್ತೀವಿ, ನಮಗೆ ಬೇಕೇ ಬೇಕು ಅಂತ ಯಾರು ರಿಸೈನ್ ಮಾಡಿದ ಇತಿಹಾಸ ಇಲ್ಲ. ನಮ್ಮ ನೀರು, ನಮ್ಮ ರೈತರು ಕಣ್ಣೀರು ಹಾಕ್ತಿದ್ದಾರೆ. ಆ ಒಂದು KRS ಪ್ರಾಂತ್ಯದ ಜನರಿಗೆ ಕುಡಿಯೋಕೆ ನೀರಿಲ್ಲ. ಆ ಮಟ್ಟದ ಒಂದು ಸಮಸ್ಯೆಗಳ ಒಂದು ತೊಳಲಾಟ, ಕಣ್ಣಿರಿಸುವ ತಂತ್ರ. ಅವರಿಗೆ ಯಾವುದೋ ಒಂದು ಬಿಲ್ ಪಾಸ್ಗಳು ಮಾಡಿಸ್ಕೋಬೇಕು, ಅದಕ್ಕೊಂದು ಸಪೋರ್ಟ್ ಬೇಕು. ಅಷ್ಟರಲ್ಲಿ ಕರುಣಾನಿಧಿ ರಾಜಕೀಯವನ್ನು ಅರ್ಥ ಮಾಡಿಕೊಳ್ಳೇಬೇಕಾಗುತ್ತೆ. ಕರುಣಾನಿಧಿ ಅವರು ಹೇಳ್ತಾರೆ, ನೀವು ಆ ಬಿಲ್ ಪಾಸ್ ಮಾಡಲಿಕ್ಕೆ, ನಾವು ಸಪೋರ್ಟ್ ಮಾಡಲಿಕ್ಕೆ ಯೋಚನೆ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ಜಯಲಲಿತಾ ಬೇಕು ಇವರಿಗೆ, ಹಾಗೇ ನಾವು ಮೆಚ್ಚಿಸ್ಲಿಕ್ಕೆ ಒಂದು ಜಜ್ಮೆಂಟ್ ಪಾಸಸ್ ಮಾಡಿಸ್ತಾರೆ. ನ್ಯಾಯಾಧೀಶರು ತಪ್ಪಿರೋದಿಲ್ಲ, ನ್ಯಾಯಾಂಗವೂ ತಪ್ಪಿರೋದಿಲ್ಲ. ಆದರೆ ಒಬ್ಬ ರೈತಾಪಿ ಜನಕ್ಕೆ ಏನು ಬೇಕು ಅನ್ನತಕ್ಕಂಥದ್ದು ಪುಸ್ತಕ ಓದೋದರ ಒಂದು ಬದನೆಕಾಯಿ ಏನೂ ಅರ್ಥ ಆಗೋಲ್ಲ. ಎಷ್ಟು ಮಾತ್ರ ಹೇಳಬಹುದು, ಬುದ್ಧಿಜೀವಿಗಳು ಹೇಳ್ತಾರೆ. ಅಲ್ಲಿನ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ಅಲ್ಲಿ ಹೋಗಿ ಬೆಳೆದು ನಿಂತು ಆ ಕಣ್ಣೀರು ಹಾಕ್ತಾ ವರ್ಷ ಪೂರ್ತಿ ನಿಂತು ಅವನು ದುಡಿದಂಥ ಅಕ್ಕಿಯನ್ನೇ ನಾವು ತಿಂತಿರೋದು. ನಾವಿಲ್ಲಿ ಕುಳಿತು ರಾಜಕೀಯ ಮಾತಾಡ್ತೇವೆ, ರಾತ್ರೋರಾತ್ರಿ ಯಾವುದೇ ಒಂದು ಪಕ್ಷಗಳ ಜೊತೆ ಚರ್ಚೆ ಮಾಡದೆ ಎಲ್ಲರ ಜೊತೆ ಚರ್ಚೆ ಮಾಡಿ ಏನು ಮಾಡೋಣ. ಆ ಟ್ರಿಬ್ಯೂನಲ್ಗೆ ಇವರು ಹೋಗಬೇಕಾದಾಗಲೂ ಕೂಡ ಒಂದು ಘನ ಸರ್ಕಾರ ಇವರನ್ನು ಆ ಒಂದು ನಂಬಿಕೆ, ಇವ್ರ ಜೊತೆಲೆಲ್ಲ ಮಾತಾಡಿ ಏನು ಮಾಡೋಣ ಬನ್ನಿ ಅಂತಲೂ ಕರ್ಕೊಂಡು ಹೋಗೋಲ್ಲ. ಇವ್ರ ಜೊತೆ ಚರ್ಚೆನೂ ಮಾಡೋದಿಲ್ಲ. ಬರೀ 4 ವರ್ಷ ರಾಜಕೀಯದಲ್ಲಿ ಆ ಒಂದು ರಾಜ್ಯಭಾರದಲ್ಲಿ ಇವ್ರಿಗೆಲ್ಲವೂ ತಿಳಿದು ಬಿಟ್ಟಿದೆ ಅನ್ನತಕ್ಕಂಥ ಒಂದು ಬುದ್ಧಿವಂತರು ಹೋಗಿ ಮಾತಾಡಿ ಪಾಸ್ ಮಾಡ್ಕೊಂಡು ಬರ್ತಾರೆ.
ಐವತ್ತು ವರ್ಷ ರಾಜಭಾರ ಮಾಡಿರ್ತಕ್ಕಂಥ ಪಕ್ಷಗಳಿದ್ದಾವೆ, 15-20 ವರ್ಷದಿಂದ ರಾಜಭಾರ ಮಾಡಿರ್ತಕ್ಕಂಥ ಪಕ್ಷಗಳಿದ್ದಾವೆ. ಇವರು ಬಂದು ಬರೀ ವಿರೋಧ ಪಕ್ಷದಲ್ಲೇ ಕುಳಿತಿದ್ದಂಥ ದಡ್ಡಪ್ಪಂದರು, ಈಗ ಇವರಿಗೆ ಅಧಿಕಾರ ಬಂದಿದೆ ಅಂತ ಅನುಭವ ಇಲ್ಲದಿದ್ದರೆ ಅಂತ ಬಹುದೊಡ್ಡ ಅನುಭವಸ್ಥರಿದ್ದಾರೆ, ಅವರನ್ನು ತಗೊಂಡು ಅವರ ಜೊತೆ ಮಾತಾಡಿ ಏನು ಮಾಡೋಣ ಹೇಳಿ ಅನ್ನುವುದರ ಒಂದು ಪರಿಭಾವೆಯೂ ಇಲ್ಲ. ದಿಢೀರ್ ಅಂತ ಹೇಳಿಬಿಟ್ಟು ಏನೋ ಹೋಗ್ತಾರೆ, ಮನಮೋಹನ್ ಸಿಂಗ್ ಅವ್ರ ಹತ್ರ ಒಪ್ಕೊಂಡು ಬರ್ತಾರೆ, ನಾವು ಇಷ್ಟು ನೀರು ಬಿಡ್ತೀವಿ ಅಂತ ಆಮೇಲೆ ಬಿಡೋದಿಲ್ಲ ಅಂತಾರೆ. ಚರ್ಚೆಯೇ ಇಲ್ಲ. ಒಬ್ಬ ಸಾಮಾನ್ಯ ರೈತಾಪಿ ಜನಗಳ ಜೊತೆಯೆಲ್ಲ ಆದರೂ ನಿಮ್ಗೆ ಏನು ಬೇಕಪ್ಪ ಏನಾಗ್ತಿದೆ ಅನ್ನತಕ್ಕಂಥದ್ದು ಇಲ್ಲ. ಎ ಸಿ ರೂಮ್ನಲ್ಲಿ ಕುಳಿತುಕೋತಾರೆ, ಇವರದೇ ಆದಂಥ ಒಂದು ನಿಯಮಗಳನ್ನು ಮಾಡಿಕೊಳ್ತಕ್ಕಂಥ ಒಂದು ಎಡವಟ್ಟು. ಕಾಲಭೈರವಾಷ್ಟಮಿ, ಅದನ್ನೇ ನಿನ್ನೆ ಹೇಳಿದ್ದೆ, ಕಣ್ಣರಿಸುವ ತಂತ್ರವಾಗಿ ಎಲ್ಲೋ ಒಂದು ಅನ್ಯಾಯ ಆಗುತ್ತೆ, ಸರ್ಕಾರ ನಮ್ಗೆ ಹೆಚ್ಚು ಕಡಿಮೆ ಮಾಡುತ್ತೆ ಅನ್ನತಕ್ಕಂಥದ್ದು ನೀರು ಬಿಟ್ಬಿಟ್ಟಿದ್ದಾರೆ. ಕೇಳಿದ್ರೆ ಸುಪ್ರೀಂ ಕೋರ್ಟ್ ನಿರ್ದೇಶನ ಅದನ್ನು ಉಲ್ಲಂಘಿಸಿದಂತಾಗುತ್ತೆ, ಸೀಟು ಹೋಗುತ್ತೆ, ನಮ್ಮನ್ನು ಸಿ ಎಂ ಪೋಸ್ಟಿಂದ ತೆಗಿತಾರೆ. ಹೋಗಲಿ ಬಿಡಿ, 4 ತಿಂಗಳಲ್ಲಿ ಹೆಂಗೂ ಎಲೆಕ್ಷನ್ ಬರ್ತಿದೆಯಲ್ಲ, ಆಗಲಿ ಬಿಡಿ, ನಮ್ಮ ನಮ್ಮ ಜನರಿಗಿಲ್ಲದ್ದು, ನಮ್ಮ ಜನರಿಗೆ ನೀರಿಲ್ಲ, ಪಕ್ಕದವ್ರು ನೀರು ಕೊಟ್ರಂತೆ, ಅವ್ರಿಗೆ ಬೆಳೆದು ಬಿಟ್ಟಿದೆ ಬೆಳೆನೇ, ನಮಗಿನ್ನೂ ಬೆಳೆನೇ ಹಾಕಿಲ್ಲ, ಮೂರನೇ ಬೆಳೆಗೆ ಅವ್ರು ನೀರು ಕೇಳ್ತಿರೋದು, ನಮ್ಮದಿನ್ನೂ ಎರಡನೇ ಬೆಳೆಗೆ ನೀರಿಲ್ಲ, ನಾವು ಒದ್ದಾಡ್ತಿದ್ದೀವಿ, ಕುಡಿಯೋಕೆ ನೀರಿಲ್ಲ, ಸ್ನಾನಕ್ಕೆ ನೀರಿಲ್ಲ, ಅವ್ರು ಮೂರನೇ ಬೆಳೆಗೆ ನೀರು ಕೇಳ್ತಿರ್ತಕ್ಕಂಥದ್ದು ಅದನ್ನು ಗಟ್ಟಿಯಾಗಿ ನಿಂತು ಗಲಾಟೆ ಮಾಡಿ ಇಲ್ಲ ನಮ್ಮದಿದು ನಾವು ಇಷ್ಟೇ ಆಗೋದು, ಇದು ಮೊದಲಿಂದಲೂ ನಡೀತಿರ್ತಕ್ಕಂಥ ನಮ್ಮ ಕನ್ನಡಿಗರ ಮೇಲೆ ದಬ್ಬಾಳಿಕೆ. ಕೇಳುವವರಿಲ್ಲ, ಗೊತ್ತಿಲ್ಲ, ಇದರ ಒಂದು ಹಿಂದುಗಡೆ ನಡೆಯತಕ್ಕಂಥ ರಾಜಕೀಯ ಲೆಕ್ಕಾಚಾರಗಳು ಜನಸಾಮಾನ್ಯರಿಗೆ ಗೊತ್ತಾಗುವುದಿಲ್ಲ. ಎಲ್ಲೋ ಆಗ್ತಿದೆ ಬಿಡು, ನಮಗೇನು, ನಮಗೆ ಹೇಗೋ ನೀರು ಬರ್ತಿದೆ, ನಾವು ಹೇಗೋ ದುಡ್ಡು ಕೊಟ್ಟು ತಗೋತಿದ್ದೇವೆ ಅನ್ನತಕ್ಕಂಥ ಭಾವಾರ್ಥದಲ್ಲಿ ಮರೆತು ಬಿಟ್ಟಿದ್ದೇವೆ. ಅದೇ ಆ ರೈತಾಪಿ ಜನಗಳು ಕಣ್ಣೀರು ಹಾಕ್ತಾ ನಿಂತಿದ್ದಾರೆ. ಬಹುದೊಡ್ಡ ಗಲಾಟೆಗಳು ಆಗ್ತಕ್ಕಂಥ ಒಂದು ಸಂದರ್ಭ ಈ ತಿಥಿಯ ಒಂದು ಪ್ರಭಾವದ ಪ್ರಕಾರ. ಇನ್ನೂ ಅಷ್ಟಮಿ ಇದೆ, ಬೆಳಗಿನ ತಿಥಿ ಪ್ರಕಾರ ಜನರು ಆದಷ್ಟು ಶಾಂತಿಯುತವಾಗಿ, ಬುದ್ಧಿಜೀವಿಗಳಿದ್ದಾರೆ, ವಿದ್ಯಾವಂತರಿದ್ದಾರೆ, ಜ್ಞಾನಿಗಳಿದ್ದಾರೆ, ಅನುಭವಗಳಿದ್ದಾರೆ, ಇದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ತಿಳಿದು ಮಾತಾಡಿ ಇದನ್ನು ಸಮಾಧಾನ ಪಡಿಸ್ತಕ್ಕಂಥವರಿದ್ದಾರೆ. ಅಷ್ಟರಲ್ಲಿ ಊರೆಲ್ಲ ಕೊಳ್ಳೆ ಹೊಡೆದು ಹೋದ್ಮೇಲೆ ದೊಣ್ಣೆ ನಾಯಕ ಬಂದು ಕಾವಲಿಗೆ ನಿಂತ್ಕೊಂಡಂತೆ ಅನ್ನೋ ರೀತಿ, ನೀರೆಲ್ಲ ಹೋದ್ಮೇಲೆ ಆಮೇಲೆ ಚರ್ಚೆಗಳು ಆಮೇಲೆ ಮಾತುಗಳು ಅನ್ನೋದ್ರ ಮೊದಲೇ ಇದರ ಬಗ್ಗೆ ಈ ಥರದ್ದೊಂದು ನಡೀತಿದೆ, ಈ ಥರದ್ದೊಂದು ವಿವಾದ ನಡೀತಿದೆ, ಇದನ್ನು ಕುಳಿತುಕೊಂಡು ಮೊದಲು ಶುರುಪಡಿಸ್ಕೊಳ್ಳೋಣ, ಸರಿಪಡಿಸ್ಕೊಳ್ಳೋಣ ಅನ್ನತಕ್ಕಂಥದ್ದು ಏನಾದರೂ ಮಾಡಬೇಕಿತ್ತು, ಆಗಿಬಿಟ್ಟಿದೆ. ನಾವೀಗ ಮಾಡಬೇಕಾಗಿರೋದಿಷ್ಟೇ, ಸಂಯಮ. ರೈತಾಪಿ ಜನಗಳಾಗಲಿ ಸಾಮಾನ್ಯರಾಗಲಿ, ಪೆಟ್ಟು ಬೀಳೋದೇ ಸಾಮಾನ್ಯರಿಗೆ. ದುಡ್ಡಿರೋವನು ದುಡ್ಡು ಕೊಟ್ಟು 2 ಟ್ಯಾಂಕರ್ ನೀರು ಹಾಕಿಸ್ಕೋತಾನೆ, 10 ಟ್ಯಾಂಕರ್ ನೀರು ತರಿಸ್ಕೋತಾನೆ, ಸಮುದ್ರದಿಂದ ಬೇಕಾದರೂ ಫಿಲ್ಟರ್ ಮಾಡಿ ಹಾಕಿಸ್ಕೋತಾನೆ, ಅವ್ನಿಗೆ ತೊಂದರೆ ಏನಿಲ್ಲ. ಇಲ್ಲದ ಸಾಮಾನ್ಯ ಮನುಷ್ಯರು 95 ಜನ ಇದ್ದಾರೆ, ಆ 95 ಜನರಿಗೆ ಸಮಸ್ಯೆ ಆಗ್ತಕ್ಕಂಥದ್ದು. ಸೊ ಆದಷ್ಟು ಶಾಂತಿಯಿಂದ ಸಂಯಮದಿಂದ ಅಷ್ಟಮಿಯ ಪ್ರಭಾವ ಇನ್ನಷ್ಟು ಉಲ್ಪಣ ಕಿರಿಕಿರಿ ಇದೆಲ್ಲವೂ ಆಗ್ತಕ್ಕಂಥ ಒಂದು ಭಾವ. ಈ ಎಚ್ಚರಿಕೆ, ಆದಷ್ಟು ಕಿರಿಕಿರಿ ಮಾಡ್ಕೊಳ್ಳಿಕ್ಕೆ ಬೇಸರ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಸಮಾಧಾನ. ಗುರುಜಿ, ನಿಜಕ್ಕೂ ನೀವು ಹೇಳಿದಂತೆ ಕನ್ನಡಿಗನ ಮೇಲೆ ಮೇಲಿಂದ ಮೇಲೆ ದೌರ್ಜನ್ಯಗಳು ಆಗ್ತಾನೆ ಬರ್ತಿವೆ. ಯಾಕಂದ್ರೆ ಕನ್ನಡಿಗ ಸಹಿಸ್ಕೊಳ್ತಾನೆ ಅಂತ ಮಾಡ್ತಾನೆ ಇದ್ದಾರೆ, ಆದ್ರೆ ಅದಕ್ಕೂ ಒಂದು ಮಿತಿ ಇದೆ. ಆದ್ರೆ ದಯವಿಟ್ಟು ತಾವೆಲ್ಲರೂ ಶಾಂತ ಚಿತ್ರರಾಗಿರಿ ಅಂತ ಹೇಳ್ತಾ ಇದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಮೊದಲನೇ ಕರೆ ಯಾರು ಮಾಡಿದ್ದಾರೆ ಕೇಳೋಣವಾ. ಹಲೋ ಹಲೋ, ನಮಸ್ತೆ. ಹಲೋ ನಮಸ್ತೆ, ಹೇಳಿ, ಯಾರು ಮಾತಾಡ್ತಿರೋದು? ಗೀತಾ ಅಂತ ಮೇಡಮ್. ಗೀತಾ ಅವರಾ? ಹೇಳಿ ಗೀತಾ ಅವರೇ, ಯಾರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಬೆಂಗಳೂರಿನಿಂದನಾ? ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ ಬಗ್ಗೆನೆ, ಪಾಪು ಆಗಿರ್ಲಿಲ್ಲ, 5 ವರ್ಷ ಆಯ್ತು ಮದ್ವೆ ಆಗಿ, ಅದ್ರ ಬಗ್ಗೆ ಕೇಳಿ. ಹೌದಮ್ಮ, ನೀವು ಹುಟ್ಟಿದ ದಿನಾಂಕವನ್ನ ಹೇಳ್ತೀರಾ? ಹುಟ್ಟಿದ ಡೇಟ್ ಇಲ್ಲ ಮೇಡಮ್, ಮದ್ವೆ ಆಗಿದ್ದ ಡೇಟ್ ಇದೆ. ಹೇಳಿಮ್ಮ, ಪರವಾಗಿಲ್ಲ. ಮದ್ವೆ ಆಗಿದ್ದು 1/5/2008 ಗುರುವಾರದ ದಿನ. 1/5/2008 ಗುರುವಾರ ಅಲ್ವಾ? ಮುಹೂರ್ತದ ಸಮಯ? ಹತ್ತು ಕಾಲಿಂದ 11:30 ಒಳಗೆ. 1 ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ ಗೀತಾ ಅವರೇ. 5. ಗುರುಜಿ ಇದಾರೆ, ಮಾತಾಡಿ ಗೀತಾ ಅವರೇ. ನಮಸ್ತೆ ಶಂಕರ. ನಮಸ್ತೆ ಗುರುಜಿ, ತುಂಬಾ ಖುಷಿ ಆಗ್ತದೆ ಗುರುಜಿ. ತಾಯಿ, ನನಗೂ ಕೂಡ ತಮ್ಮ ಜೊತೆ ಮಾತಾಡ್ತಾ ಒಂದು ರೀತಿ ಪೂರ್ಣವಾದಂತ ಖುಷಿಯೇ ತಾಯಿ. ಇರ್ಲಿ, ಕುಜಕೇತು ಸಂಧಿ ಆಗಿರ್ತಕ್ಕಂಥದ್ದು ಕುಟುಂಬ ಭಾವದಲ್ಲಿ, ರಾಹು ಅಷ್ಟಮದಲ್ಲಿರ್ತಕ್ಕಂಥದ್ದು, ಆ್ಯಂಡ್ ಗುರು ಬೇರೆ ಸಪ್ತಮದಲ್ಲಿರ್ತಕ್ಕಂಥ ಒಂದು ಭಾವ. ಯಾವ ಪುಣ್ಯಾತ್ಮ ಈ ಮುಹೂರ್ತ ಇಟ್ನೋ ಗೊತ್ತಿಲ್ಲ ತಾಯಿ. ನಾನಂತೂ ಹೇಳಬಲ್ಲೆ, ಈ ಮದುವೆ ಗೋಜಲು ಗೋಜಲಲ್ಲೇ ನಡೆದಿರುತ್ತೆ. ಮದುವೆ ಆದಮೇಲೂ
ಗೋಜಲು ಗೋಜಲು ಆಗಿರ್ತಕ್ಕಂಥದ್ದು ಆ ಒಂದು ಒಂಟಿಗುರು ಕೇಂದ್ರಾಧಿಪತಿ ದೋಷ ದಾಂಪತ್ಯದಲ್ಲೊಂದು ಬಿರುಗಾಳಿ ಎಬ್ಬಿಸಲೇಬೇಕು. ಕುಜಕೇತು ಸಂಧಿಯಾದಾಗ ಆ ಒಂದು ಕುಟುಂಬ ಸ್ಥಾನಕ್ಕೆ ಬಂದಾಗ ಅಪಮೃತ್ಯುವೋ ಅಪಘಾತವೋ ಅವಘಡವೋ ಪುತ್ರ ದೋಷವೋ ಸಂತಾನ ದೋಷವೋ ಕುಟುಂಬ ದೋಷವೋ ಆರೋಗ್ಯ ದೋಷವೋ ಹಣಕಾಸು ದೋಷವೋ ಇವುಗಳ ಬಾಧೆಗಳಾಗಬೇಕು, ನರಳಬೇಕು, ಕಣ್ಣೀರಾಕಬೇಕು ಅನ್ನತಕ್ಕಂಥದ್ದು ತೋರಿಸ್ತಿದೆ. ಆದರೂ ಸೂರ್ಯ 11ನೇ ಭಾವದಲ್ಲಿರುವುದರಿಂದ ಈ ಎಲ್ಲ ದೋಷಗಳನ್ನು ಪರಿಹರಿಸಲು ಅವನಿಗೆ ಸಾಮರ್ಥ್ಯವಿರುವುದರಿಂದ ಒಂದು ಚೂರು ತಿಳಿಯಾಗ್ತಕ್ಕಂಥದ್ದಾಗುತ್ತೆ. ಇಷ್ಟು ಸಮಸ್ಯೆಗಳ ತೊಳಲಾಟಗಳು ಆಗಿರತಕ್ಕಂಥದ್ದು ಹೌದೋ ಅಲ್ವೋ ತಾಯಿ? ಆದರೂ 11ನೇ ಮನೆಗೆ ಸೂರ್ಯ ಬಂದರೆ ಸಕಲ ದೋಷಗಳು ಹೋಗುತ್ತೆ ಅಂತ ಹೇಳ್ತೇವೆ, ಆದರೆ ಸಂತಾನ ದೋಷ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ. ಯಾಕೆಂದ್ರೆ 11ನೇ ಭಾವದಿಂದ 5ನೇ ಭಾವಕ್ಕೆ ಬೆಂಕಿ ಇಡ್ತಾನೆ. ಆ 5ನೇ ಭಾವಕ್ಕೆ ಬೇರೆ ಕುಜ ಕೇತುವೂ ನೋಡ್ತಿದ್ದಾರೆ. ಆ 5ನೇ ಭಾವಕ್ಕೆ ಶನಿ ಬೇರೆ 3ನೇ ಮನೆಯಿಂದ ಬೇರೆ ನೋಡ್ತಾನೆ. ಇಷ್ಟು ಗ್ರಹಗಳು ನೋಡಿದಾಗ ನಿಮ್ಮ ಒಂದು ನೆಮ್ಮದಿ ಹೋಗುತ್ತೆ, ಮಕ್ಕಳ ವಿಚಾರದಲ್ಲಿ ಸಮಸ್ಯೆ ಆಗುವುದು. ಮಕ್ಕಳೆಷ್ಟು ತಾಯಿ? ಅಮ್ಮ ಸ್ವಲ್ಪ ಯಾರಾದರೂ ಒಳ್ಳೆ ಗೈನೋಕಾಲಜಿಸ್ಟ್ ಹತ್ರ ಲೇಟ್ ಪ್ರಾಸೆಸ್ ಆಗ್ತಕ್ಕಂಥದ್ದು ಗುರುದೃಷ್ಟಿ ಇದೆ. ಆದರೂ ಒಂಟಿ ಗುರು ಆ ಮಿಥುನ ಲಗ್ನಕ್ಕೆ ಆ ಗುರುದೃಷ್ಟಿ ಬಂದು ಸುಮಾರು ಹೆಚ್ಚು ಕಡಿಮೆ ಈ ಒಂದು 2013 ಏಪ್ರಿಲ್ ನಂತರ ಬೀರ್ತಕ್ಕಂಥದ್ದಾಗುತ್ತೆ. ಕುಂಭರಾಶಿಯ ಸಂಜಾತ ಆ ಒಂದು ಪ್ರಭಾವ, ಆ ಒಂದು ಕುಂಭರಾಶಿಗೂ 5ನೇ ಮನೆಗೆ ಗುರು ಬರುತ್ತೆ. ಈ ಮಿಥುನ ಲಗ್ನಕ್ಕೆ ಗುರುದೃಷ್ಟಿ ಬೀಳುತ್ತೆ ಸಪ್ತಮದಿಂದ ಆ ಲಗ್ನ ಭಾವಕ್ಕೆ. ಅಂಥ ಒಂದು ಲಗ್ನ ಭಾವಕ್ಕೆ ಗುರು ಬರ್ತಕ್ಕಂಥದ್ದೇ ಆಗುತ್ತೆ. ಆಗ ಪುತ್ರ ಸಂತಾನವಾಗ್ತಕ್ಕಂಥ ಸಾಧ್ಯತೆಗಳು ಅತಿ ಹೆಚ್ಚು. ಗೋ ವಿತ್ ಸಮ್ ಟ್ರೀಟ್ಮೆಂಟ್ ನೇರವಾಗಿ ಹಾಕ್ತಕ್ಕಂಥದ್ದು ಸಂದರ್ಭ ತುಂಬ ಕಷ್ಟ ಆಗುತ್ತೆ ಅನ್ನೋದು ತೋರಿಸ್ತಿದೆ. ಒಂದು ಒಳ್ಳೆ ಗೈನಕಾಲಜಿಸ್ಟ್ ಹತ್ರ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತಯಾರು ಮಾಡ್ಕೊಳ್ಳಿ, ಚೆಕ್ ಮಾಡಿಸ್ಕೊಳ್ಳಿ, ಒಳ್ಳೇದಾಗುತ್ತೆ. ಖಂಡಿತ ಇದೆ, ಸ್ವಲ್ಪ ಕಷ್ಟದಿಂದ ನಿಧಾನವಾಗಿ ಆಗಬೇಕು ಅನ್ನತಕ್ಕಂಥ ಭಾವ ತೋರಿಸ್ತಿರೋದ್ರಿಂದ ಆ ಪ್ರಯತ್ನ ಮಾಡಿ ತಾಯಿ, ಒಳ್ಳೇದಾಗುತ್ತೆ, ಹೋಗಿ ಬನ್ನಿ. ಗೀತಾ ಅವರೇ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ನೀವು ಹೇಳ್ತಿದ್ರಿ ಕನ್ನಡಿಗನ ಸ್ಥಿತಿ ಎಷ್ಟು ಚಿಂತಾಜನಕವಾಗಿದೆ ಅಂತ, ಇವತ್ತೇನು ತಿಳಿಸ್ತಾ ಇದ್ದೀರಾ ಗುರುಜಿ? ಖಂಡಿತ, ನಾನು ಮನೆಯೆಲ್ಲ ಹೇಳ್ತಿದ್ದೆ ಒಂದು ಹಿಂದಿ ಶಾಯರಿ ಹತ್ತಿರ, ಕಭಿ ಔರತ್ಕೆ ಪೀಚೆ ಕಭಿ ಮರದ್ಕೆ ಪೀಚೆ ಕಭಿ ದೌಲತ್ಕೆ ಪೀಚೆ ಕಭಿ ಶೊಹರತ್ಕೆ ಪೀಚೆ ನಹಿ ದೌಡ್ನೆ ಕಹೆ ಅಂತ ಹೇಳಿಬಿಟ್ಟು. ಇವತ್ತು ಒಂದು ಗಂಡು ಗಂಡಾಗಲಿ ಹೆಣ್ಣಾಗಲಿ ಪ್ರೀತಿ ಹಿಂದ್ಗಡೆ ಓಡಬಾರ್ದು. ಆ ಪ್ರೀತಿ ಯೋಗದ ದಿನ ಇದೇನು ಗುರುಗಳೇ ಹೆಂಗೆ ಹೇಳಿಬಿಟ್ರಿ ಅಂತ. ಹೌದು, ಪ್ರೀತಿ ನಮ್ಮನ್ನು ಹುಡ್ಕೊಂಡು ಬರಬೇಕು, ನಾವು ಹೊಡಬಾರ್ದು. ಪ್ರೀತಿ ಪ್ರೇಮ ಅಂತ ಜೀವನ ಕೆಡಿಸ್ಕೋತೇವೆ. ಇವತ್ತು ನೋಡಿ ಎಷ್ಟು ಆತ್ಮಹತ್ಯೆಗಳ ಒಂದು ಪ್ರಸಂಗ, ಪ್ರೀತಿ ಸಿಗಲಿಲ್ಲ ಪ್ರೀತಿ ಸಿಗಲಿಲ್ಲ ಅಂತ ಹೇಳಿಬಿಟ್ಟು ಆಗ್ತಿರ್ತಕ್ಕಂಥ ಅನಾಹುತಗಳು ನೋಡಿ. ನಾವು ಹೋಗಬಾರ್ದು, ಅದು ನಮ್ಮನ್ನು ಹುಡ್ಕೊಂಡು ಬರಬೇಕು, ಅದು ನಮ್ಮನ್ನು ಪ್ರೀತಿಸಬೇಕು. ಮೊದಲು ನಮ್ಮನ್ನು ನಾವು ಪ್ರೀತಿಸಬೇಕು. ಪ್ರೀತಿ 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 ಅಂತ ಹೇಳಿಬಿಟ್ಟು ಆ ಎರಡು ಅಕ್ಷರದ ಭಾವನೆಗೆ ಒಳಗಾಗಿ, ಅದರಲ್ಲೂ ಈ ಒಂದು 16, 17, 18, 19, 20 ಪ್ರಾಯದ ಆ ಒಂದು ಗಂಡು ಮಕ್ಕಳು ಹೆಣ್ಮಕ್ಕಳು ನೋಡಿ ಮನೆ ಬಿಟ್ಟು ಹೋಗ್ಬಿಡ್ತೀರಾ. ಒಂದು ಚೆನ್ನೈಯಿಂದ ನಿನ್ನೆ ಕಾಲ್ ಮಾಡ್ತಾರೆ, ನನ್ನ ಮಗಳು ಹೊಡೋಗ್ಬಿಟ್ಟಿದ್ದಾಳೆ, ಮಿಥುನ ಲಗ್ನ ಬುಧ ನೀಚ, 4ನೇ ಮನೆಯಲ್ಲಿ ಕುಜಾಕೇತು, ಆ ಮೀನ ಲಗ್ನ, ಆ ಒಂದು ಲಗ್ನದಲ್ಲಿ ಬುಧ ನೀಚ, 7ನೇ ಮನೆಯಲ್ಲಿ ಕುಜಾಕೇತು ಹೊಡೋ ನೀಚ, ಬುಧ ನೀಚನ ಆಗಿರ್ತಕ್ಕಂಥ ಬುದ್ಧಿ ನೀಚ. 16 ವಯಸ್ಸಿನ ಹೆಣ್ಮಗು ಮನೆ ಬಿಟ್ಟು ಹೋಗ್ಬಿಟ್ಟಿದೆ, ಗುರುಗಳೇ ಸತ್ತೋಗ್ಬಿಡ್ತೀವಿ. ಆ ಮಗು ಬೇರೆ ಈಗ ಪ್ರೆಗ್ನೆಂಟ್ ಅಂತೇನೋ ಅಂತ ಒಂಚೂರು ಡೌಟ್ ಆಗ್ತಿದೆ. ಆರೋಗ್ಯ ತೀವ್ರವಾಗಿ ಹದಗೆಟ್ಟಿದೆ, ಬದುಕ್ತಾಳ? ಕುಜಕೇತು ಸಂಧಿ, ಏನಾದರೂ ಒಂದು ಅನಾಹುತ ಮಾಡ್ಕೋಬೇಕು ಸಪ್ತಮದಲ್ಲಿ, ಮಾಡ್ಕೋಬಿಡ್ತೀರಾ? ಎಚ್ಚರಿಕೆ. ಅದರಲ್ಲೂ ಪ್ರತಿ 28 ವರ್ಷ ಇಲ್ಲ 30 ವರ್ಷಗಳಿಗೆ ಒಂದು ಸೈಕಲ್ ಚೇಂಜಸ್ ಆಗುತ್ತೆ, ಪ್ರತಿ 15 ವರ್ಷಗಳಿಗೆ ಒಂದು ಅರ್ಧ ಬದಲಾವಣೆಗಳು. 1988ರವರೆಗೆ ಇದ್ದಂಥ ಒಂದು 1990ರವರೆಗೆ ಇದ್ದಂಥ ಒಂದು ಬದಲಾವಣೆಗಳು ನೋಡಿ. ಆಗ ಅಲ್ಲಿವರೆಗೂ ಹುಟ್ಟಿದಂಥ ಮಕ್ಕಳ ಒಂದು ಭಾವನೆ ನೋಡಿ, 1982 ಅದರ ಒಳಗಡೆ ಹುಟ್ಟಿರ್ತಕ್ಕಂಥವ್ರು. ಅದರಿಂದ 15 ವರ್ಷ 82 to 97 ಅದರ ಒಳಗಡೆ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಒಂದು ಭಾವನೆಗಳು ನೋಡಿ. ಅರ್ಧ ಭಾಗ ಅವರಿಗೆ ಕುಟುಂಬ ಸುಖ ಇರೋಲ್ಲ,
ದ ಮೋಸ್ಟ್ ಆಫ್ ದೆಮ್ ವಿಲ್ ಗೆಟ್ ಲವ್ ಮ್ಯಾರೇಜ್. 50% ಪೀಪಲ್ 1982 ಇಂದ 1997 ಒಳಗಡೆ ಹುಟ್ಟಿರ್ತಕ್ಕಂಥವರು 50% ಜನ ಅವ್ರು ಒಪ್ಪಿದ್ದನ್ನೇ ಮದುವೆ ಆಗೋದು. ಅಲ್ಲೊಂದು ಬಿರುಗಾಳಿನೂ ಬೀಸಬೇಕು, ಒಂದು ಮದುವೆವರೆಗೂ ಬಂದು ಮುರಿಬೇಕು, ಇಲ್ಲ ಮದುವೆ ನಂತರ ಮುರಿಬೇಕು, ಇಲ್ಲ ಮದುವೆ ನಂತರ ಅಪಶ್ರುತಿ ಆಗಬೇಕು. ಏನಾದರೂ ಒಂದು ಬಿರುಗು ಅವ್ರ ಕುಟುಂಬದಲ್ಲಿ ಬಿರುಗಾಳಿ ಬೀಸ್ತಕ್ಕಂಥ ನಿಭಾಯಿಸ್ಕೋತಾರೆ. ಅವರಿಗೆ 50% ಕುಟುಂಬದ ಸೆಂಟಿಮೆಂಟ್ಸ್, ಅಮ್ಮ ಅಪ್ಪ ಅಣ್ಣ ತಮ್ಮ ಅಕ್ಕ ತಂಗಿ, ಅಲ್ಲೂ ನೆಮ್ಮದಿ ಇರೋದಿಲ್ಲ. ಬೆನ್ ದಿ 97 ಟು ದಿಸ್ 2012 ಕನ್ಫರ್ಮ್ 75% ಈ ಭಾಗದಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳು ಅವರೇ ಆಯ್ಕೆ. ಅವರಿಗೆ ಬರೀ ದುಡ್ಡು ಆಸ್ತಿ ಅಂತಸ್ತು ಅವರ ಖುಷಿ ಅವರ ಮೋಜು, ಆಮೇಲೆ ಫ್ಯಾಮಿಲಿ ಕಸ್ಟಮ್ಸ್ ಟ್ರೆಡಿಷನ್ಸ್ ಅಂತಕ್ಕಂಥದ್ದು. ಇವತ್ತು ಅಂತ ಒಂದು ಬದಲಾವಣೆ ಶನಿ ಬಂದು ಆ ತುಲಾರಾಶಿಗೆ ಬರತಕ್ಕಂಥದ್ದು ಬಂದಾಗ ಎವ್ರಿ 30 ವರ್ಷಕ್ಕೊಂದ್ಸಲ ತನ್ನ ಮನೆಗೆ ವಾಪಸ್ ಬರ್ತಾನೆ ಆ ಉಚ್ಚಸ್ಥಾನಕ್ಕೆ. ಅಲ್ಲೊಂದು ಬದಲಾವಣೆಯ ಗಾಳಿಯನ್ನು ತರ್ತಾನೆ. ಪ್ರಳಯ ಅಂದರೆ ಅದೇ ಆಗ್ತಿರೋದು, ಇನ್ನೇನೂ ಅಲ್ಲ. ತಂದೆ ತಾಯಿಗಳ ಒಂದು ವಿಶ್ವಾಸವಿಲ್ಲ, ಓಡೋಗ್ಬಿಡ್ತೀರಾ, ಆ ವಯಸ್ಸಿನಲ್ಲಿ ನೀವೇನು ಕೆಲಸ ಮಾಡಬಲ್ಲರಿ, ಆ ವಯಸ್ಸಿನ ಆಕರ್ಷಣೆ ಅದು, ದೇಹದ ಆಕರ್ಷಣೆ ಅದು, ಎಲ್ಲೋ ಒಂದು ಎಡವಟ್ಟು ಬಿರುಗಾಳಿ. ಆ ಪ್ರೀತಿಯಿಂದ ಓಡಬೇಡಿ ಅಂತ ನಾನು ಹೇಳೋಲ್ಲ. ಯಸ್, ಪ್ರೀತಿ ಮಾಡಿಬಿಟ್ಟಿದ್ದೀರಾ, ಯಸ್, ನೀವೇ ಮಾಡಬೇಕು, ಆ ವಯಸ್ಸಿನಲ್ಲೇ ಮಾಡಬೇಕು. ನಾನು ಈ ವಯಸ್ಸಿನಲ್ಲಿ ಬಂದು ಪ್ರೀತಿ ಮಾಡ್ತೀನಿ ಅಂದರೆ ನಗಾಡ್ತಾರೆ ಎಲ್ಲರು. ಇದೇನು ಹುಚ್ಚಿ ಆಟಿಕೆ, 40 ದಾಟಿದೆ, ಪಾರ್ಕು ಥಿಯೇಟ್ರು ಅದು ಇದು ಅಂತ ಬೈಕಲ್ಲಿ ಇಟ್ಕೊಂಡು ಯಾವಾಗಲೂ ಹೆಂಡ್ತಿನ ಸುತ್ತಾ ಇರ್ತೀನಿ. ಗುರುಜಿ, ಇದೇನು ತಲೆಗಿಲ್ಲ ಕೆಟ್ಟಿದೆಯೇನು ಇವ್ರಿಗೂ? ಯಾವಾಗ ನೋಡಿದ್ರು ಐಸ್ ಕ್ರೀಮ್ ತಿನ್ನಿಸ್ತಾ, ಚಾಕ್ಲೇಟ್ ತಿನ್ನಿಸ್ತಾ, ಪಾರ್ಕಲ್ಲಿ ಹಿಂಗೆ ಸುತ್ತ ಹಾಕಿಸ್ಕೊಂಡು ಹಿಂಗೆ ಬರ್ತಾ ಇರ್ತಾರೆ. ಏನೋಪ್ಪ ಇದೊಂಥರ ವಿಚಿತ್ರವಾಗಿ ಕಾಣಿಸುತ್ತೆ ಅಂತ ನಮ್ಮನ್ನೆಲ್ಲ ನಗಾಡ್ಕೋತಾರೆ. 17-18 ಪ್ರೀತಿ ಇರಬೇಕು. ಆದರೆ ಅದು ಅಟ್ರಾಕ್ಷನ್ನ ನಿಜವಾದ ಪ್ರೀತಿನ ಅಂತ ಅರ್ಥ ಆಗೋದು ಒಂದು 21-22 ಆದಮೇಲೆ. ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಗುರುಜಿ, ನೀವು ಹೇಳ್ತಿದ್ರಿ ಪ್ರೀತಿ ಹಿಂದೆ ಗಂಡಾಗ್ಲಿ ಹೆಣ್ಣಾಗ್ಲಿ ಓಡಬಾರ್ದು, ಮೊದಲಿಗೆ ಅವರನ್ನವ್ರು ಪ್ರೀತಿಸ್ಕೋಬೇಕು ಅಂತ. ಈ ಕಾರ್ಯಕ್ರಮಕ್ಕೆ ಈಗ ಯಾರು ಕರೆ ಮಾಡಿದ್ದಾರೆ ಕೇಳೋಣ, ಬನ್ನಿ. ಹಲೋ, ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ನಮಸ್ತೆ ಮೇಡಮ್, ನಾವು ಪುಷ್ಪ ಅಂತ ಉಲ್ಲಾಳದಿಂದ. ಹಾ, ಪುಷ್ಪ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ ಮೇಡಮ್? ನಮ್ಮ ಯಜಮಾನ್ರ ಬಗ್ಗೆ. ಅವ್ರ ಹೆಸರು? ನಮ್ಮ ಯಜಮಾನ್ರ ಹೆಸರು ತಿಪ್ಪೇಸ್ವಾಮಿ ಅಂತ. ಹುಟ್ಟಿದ ದಿನಾಂಕ? 8/10/1963. ಸಮಯ? ಸಮಯ ಗೊತ್ತಿಲ್ಲ ಮೇಡಮ್. ಸಮಯ ಗೊತ್ತಿಲ್ವಾ? 1-12 ಒಂದು ಸಂಖ್ಯೆಯನ್ನ ಹೇಳಿ ಪುಷ್ಪ ಅವರೇ. 6. ಪುಷ್ಪ ಅವರೇ, ಗುರುಜಿ ಇದಾರೆ, ಮಾತಾಡಿಮ್ಮ. ನಮಸ್ತೆ ಶಂಕರ. ನಮಸ್ತೆ ಗುರುಜಿ, ತುಂಬಾ ಖುಷಿ ಆಯ್ತು ಸ್ವಾಮಿ ನಿಮ್ ಲೈನ್ ಸಿಕ್ಕಿದ್ದು. ಇವತ್ತು ನಿಜವಾಗ್ಲು ದೇವ್ರ ಹತ್ರ ಮಾತಾಡ್ತಾ ಇದ್ದೀನಿ ಅಂತ ಅನ್ಸುತ್ತೆ. ಏನೂ ಇಲ್ಲ, ನಾನು ನಿಮ್ಮ ಹಾಗೆ ಸಾಮಾನ್ಯನೇ. ನಿಮಗೆ ಅಡಿಗೆ ಮಾಡೋದ್ರಲ್ಲಿ ನೀವು ಎಕ್ಸ್ಪರ್ಟ್ ಇರ್ತೀರಾ? ಬಹಳ ದೃಷ್ಟಿಯಿಂದ ಟ್ರೈ ಮಾಡ್ತಾ ಇದ್ವಿ, ತುಂಬಾ ಖುಷಿ ಆಯ್ತು ಲೈನ್. ನೀವು ಅಡಿಗೆನಲ್ಲಿ ಯಾವ್ದು ತುಂಬಾ ಖುಷಿಯಾಗಿ ತುಂಬಾ ಇಷ್ಟಪಟ್ಟು ತುಂಬಾ ಚೆನ್ನಾಗಿ ಮಾಡೋದು? ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ಅಪರೂಪವಾದಂತ ವಿದ್ಯೆ ಕೊಟ್ಟಿರ್ತಾನೆ. ದೇ ವಿಲ್ ಬಿ ಮಾಸ್ಟರ್, ಅವರೆಲ್ಲ ಅದರಲ್ಲಿ ಗುರುಗಳಾಗಿರ್ತಾರೆ. ನನಗೆ ಇದನ್ನ ಭಗವಂತ ತಿಳಿಸ್ಕೊಟ್ಟಿದ್ದಾನೆ, ಗುರು ಮುಖ್ಯನ ಅಷ್ಟೇ ತಾಯಿ. ಇರ್ಲಿ, ಈ ಜಾತಕದಲ್ಲಿ ಶನಿ ವಕ್ರ, ಪಂಚಮದಲ್ಲಿ ಗುರು ವಕ್ರ, 12ನೇ ಮನೆಯಲ್ಲಿ ಕುಜ ಹೋಗಿ ಮಲ್ಕೊಂಡಿರ್ತಕ್ಕಂಥದ್ದು, 2ನೇ ಮನೆಯಲ್ಲಿ ಕೇತು, 8ನೇ ಮನೆಯಲ್ಲಿ ರಾಹು, ಇಷ್ಟು ಭಾವ ಬಂದಾಗ ಎಲ್ಲರಿಂದಲೂ ಮೋಸ ಹೋಗುವರು, ಎಲ್ಲರಿಂದಲೂ ನೋವು ತಿನ್ನುವರು. ಪಂಚಮದ ಗುರು ಒಂಟಿ ಮಾಡಿಡುವನು. ಒಡಹುಟ್ಟಿದವರಿಂದ ದಾಂಪತ್ಯದಲ್ಲೂ ಹಣಕಾಸಿನಲ್ಲೂ ಉದ್ಯೋಗದಲ್ಲೂ ಸಂಪಾದನೆಯಲ್ಲೂ ಆರೋಗ್ಯದಲ್ಲೂ ಭೂಮಿ ವಿಚಾರದಲ್ಲೂ ಏನಾದರೂ ಏರುಪೇರುಗಳು ಆಗಿರ್ತಕ್ಕಂಥದ್ದು ಆಗ್ತಾನೇ ಇದೆ. ಹೋರಾಟವೇ ಆಗಿಬಿಟ್ಟಿದೆ. ಕಡಿಮೆ ಕಡಿಮೆ ಅಂದರೂ ಒಂದು 9 ಇಲ್ಲ 18 ವರ್ಷಗಳಿಂದ ಓಡಿದ್ದೇ ಆಗಿಬಿಟ್ಟಿದೆ ತಾಯಿ. ಇದೇ ನಿಜ? ಹೌದೋ ಅಲ್ವೋ? ಹೌದು ಸ್ವಾಮೀಜಿ, ಹೌದು. ಸರಿ, ಈ ಜಾತಕಕ್ಕೆ ಚಂದ್ರ ಉಚ್ಚುಂಗತನಾಗಿ ಇರುವುದರಿಂದ ಚಂದ್ರನೇ ನಿಮಗೆ ಒಂದು ದಾರಿ ತೋರಿಸ್ತಕ್ಕಂಥದ್ದು. ಯಾರು ಚೆನ್ನಾಗಿದ್ದಾರೋ ಅವ್ರ ಹತ್ರ ಹೋಗಿ ಕೇಳಬೇಕಂತೆ, ಚೆನ್ನಾಗಿಲ್ದಿರೋರ ಹತ್ರ ಅಲ್ಲ. ಇರುವವನ ಬಳಿ 1,000 ಕೇಳಿದ್ರೆ ಅವನು 10,000 ರೊಕ್ಕ ಕೊಡಬಲ್ಲ ಅಂತೆ. ಇಲ್ಲದಿರೋವನ ಹತ್ರ ನೀವು 100 ರೂಪಾಯಿ ಕೇಳಿದ್ರು ಅವನು 10 ರೂಪಾಯಿ ಕೊಡಲಾರದ ಸ್ಥಿತಿಯಲ್ಲಿ ಇರ್ತಾನೆ ಅಂತಕ್ಕಂಥದ್ದು. ತಪ್ಪದೆ ಕುಕ್ಕೆ, ಧರ್ಮಸ್ಥಳ, ಹೊರನಾಡು ಕ್ಷೇತ್ರ, ಈ ಕ್ಷೇತ್ರಗಳಿಗೆ ವರ್ಷಕ್ಕೊಮ್ಮೆ, ಇಲ್ಲ ಕಟೀಲು, ಕೊಲ್ಲೂರು, ಹೊರನಾಡು, ಈ ಕ್ಷೇತ್ರಗಳಿಗೆ ಹೋಗಿ ಬರ್ತಕ್ಕಂಥದ್ದು. ಇಲ್ಲ
ಇಲ್ಲೇ ಮೈಸೂರು ಹತ್ರ ಆಗುತ್ತೆ ಅಂದರೆ ನಿಮಿಷಾಂಬ, ಪ್ರಸನ್ನ ಮೀನಾಕ್ಷಿ, ಚಾಮುಂಡೇಶ್ವರಿ ದೇವಿ ಇವುಗಳ ದರ್ಶನ ಮಾಡಿಕೊಂಡು ಬರಲು ಪ್ರಯತ್ನ ಮಾಡಿ. ಕೇತುಭಾವಕ್ಕೆ ಮನೆಯಲ್ಲಿ ತುಂಬ ವಿಗ್ರಹ ಪೂಜೆ ಫೋಟೋ ಜಾಸ್ತಿ ಇಟ್ಟು ಮಾಡ್ಕೋಬಾರ್ದು, ವ್ರತಗಳು ಜಾಸ್ತಿ ಮಾಡಬಾರ್ದು. ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ, ಒಳ್ಳೇದಾಗುತ್ತೆ, ಹೋಗ್ಬನ್ನಿ. ಧನ್ಯವಾದಗಳು ಪುಷ್ಪ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ. ಗುರುಜಿ, ನೀವು ಹೇಳ್ತಿದ್ರಿ ಈ ಟೀನೇಜ್ ಅಲ್ಲಿ ಅಂದ್ರೆ 17, 18, 19ರಲ್ಲಿ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಅದು ಪ್ರೀತಿನಾ ಅಥವಾ ಮೋಹನ ಅಂತ. ಹಾಗಾಗಿ ಪ್ರೀತಿ ಒಂಥರ ಮಾಯೆ ಇದ್ದಂತೆ. ಆ ಒಂದು ವಯಸ್ಸಿನಲ್ಲಿ ನೀವು ಯಾವುದೇ ಒಂದು ಜಡ್ಜ್ಮೆಂಟ್ ತಗೊಂಬೇಡಿ ಅಂತ ಎಲ್ಲ ಟೀನೇಜರ್ಸ್ಗೆ ಇವತ್ತು ಕಿವಿ ಮಾತನ್ನ ಹೇಳ್ತಾ ಇದ್ರಿ, ಈಗೇನು ತಿಳಿಸ್ತಾ ಇದ್ದೀರಾ? ಖಂಡಿತ, ಪ್ರೀತಿ ಇಲ್ಲ ಅಂತಲ್ಲ, ಮನಸ್ಸಲ್ಲಿ ಹಾಕ್ಕೊಳ್ಳಿ. ಆ ಪ್ರೀತಿಯನ್ನ ಉಳಿಸ್ಕೊಳ್ಳೋದು ತುಂಬಾ ದೊಡ್ಡದು. ಎಷ್ಟು ಜನ ಪ್ರೀತಿಸಿ ಮದುವೆ ಆಗಿದ್ದೀರಾ? ನೆನಪಿದೆಯಾ ನಿಮಗೆ ಆ ಮೊದಲನೇ ದಿನ? ನೆನಪಿಸ್ಕೋತೀರಾ? ಆ ಸ್ಥಳಕ್ಕೆ ಹೋಗ್ತೀರಾ ಮತ್ತೆ ವಾಪಸ್? ಅಲ್ಲಿ ಹೋಗಿ ಪಾನಿಪುರಿ ತಿಂದಿದ್ದೀರಾ? ಅಲ್ಲಿ ಹೋಗಿ ಒಂದು ಚಾ ಕುಡಿದಿದ್ದೀರಾ? ಅಲ್ಲಿ ಹೋಗಿ ಕುಳಿತು ಬಂದಿದ್ದೀರಾ? ಎಷ್ಟು ದಿನ ಆಯಿತು? ಎಷ್ಟು ದಿನ ಆಯಿತು? ಮತ್ತೆ ಐ ಲವ್ ಯು ಅಂತ ಹೇಳಿ ಎಷ್ಟು ದಿನ ಆಯಿತು? ನೆನಪಿಟ್ಕೊಳ್ಳಿ. ಅಮ್ಮ 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 ಅಂತೀರಾ, ಎಲ್ಲೋ ನನ್ನನ್ನು ಪ್ರೀತಿಸ್ತಿಲ್ಲ ಅಂತೀರಾ, ಅಪ್ಪಾಜಿ ನನ್ನ ಪ್ರೀತಿಸ್ತಿಲ್ಲ, ನನ್ನ ಕಡೆ ನೋಡೋದಿಲ್ಲ, ಏನೂ ಆಗೋದಿಲ್ಲ. ನೀವು ಪ್ರೀತಿಸಲಿ ಇಲ್ಲ ದ್ವೇಷಿಸಲಿ, ನೀವು ನಿಮ್ಮ ಕೆಲಸ ಮಾಡಿ ಹೋಗಲೇಬೇಕು. ಆ ಮೊಹಬ್ಬತ್ ಅನ್ನೋದು ನಿಮ್ಮನ್ನು ವಿಷವಾದರೂ ಇಮಿಡಿಯೇಟ್ ಸಾಯಿಸುತ್ತಂತೆ. ಈ ಪ್ರೀತಿ ಅನ್ನೋದು ಪ್ರತಿನಿತ್ಯ ಸಾಯಿಸ್ತಕ್ಕಂಥದ್ದು, ಕಣ್ಣೀರು ಹಾಕ್ಸ್ತಕ್ಕಂಥದ್ದು. ಎಲ್ಲೋ ನನ್ನವನ್ನು ನೋಡ್ತಿಲ್ಲ ಗುರುಗಳೇ, ತುಂಬ ಇಷ್ಟಪಟ್ಟು ಮದುವೆ ಆದೆ, ತುಂಬ ಪ್ರೀತಿಸ್ ಮದುವೆ ಆದೆ, ಆ ಪ್ರೀತಿ ಮುಗಿಚೋಯ್ತು. ಆದರೆ ಹಿರಿಯರನ್ನ ಕೇಳಿ ನೋಡಿ, ಅವ್ರು ಮದುವೆ ಆದಮೇಲೆ ಪ್ರೀತಿ ಮಾಡಲಿಕ್ಕೆ ಶುರು ಮಾಡಿತ್ತು. 99% ಭಾಗ ಬೇರೆ ಇನ್ಯಾರೂ ಬೇಕಿಲ್ಲ, ನಿಮ್ಮ ತಂದೆ ತಾಯಿನ ಕೇಳಿ, ನಿಮ್ಮ ಅಜ್ಜ ಅಜ್ಜಿನ ಕೇಳಿ, ಇಷ್ಟವಿಲ್ಲದಿದ್ದರೂ ಮದುವೆ ಆಗಿದ್ದಾರೆ, ಆಮೇಲೆ ಪ್ರೀತಿಸ್ಲಿಕ್ಕೆ ಆನಂದ ಮಾಡಿಕೊಂಡಿದ್ದಾರೆ. ಆ ಪ್ರೀತಿ ಹೆಸರಲ್ಲೇ ಒಂದು ಪ್ರೀತಿ ಹುಟ್ಟಿದೆ ಮನೆಯಲ್ಲಿ, ಅದ್ಭುತ ಅಲ್ವಾ? ಚೆನ್ನಾಗಿದ್ದಾರೆ. ಇವತ್ತೆಲ್ಲ ಆದಮೇಲೆ ಮದುವೆ, ಮೊದಲು ಏನೂ ಇಲ್ಲದೆ ಫಸ್ಟ್ ಮದುವೆ, ಆಮೇಲೆ ಆರಂಭ ಅರ್ಥ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತಿದ್ರು. ನಿಮ್ಮನ್ನು ಹಾಗೆ ಮಾಡಿ ಅಂತ ನಾನು ಖಂಡಿತ ಹೇಳೋದಿಲ್ಲ. ಕಾಲಾಯ ತಸ್ಮೈ ನಮಃ, ನಿಮಗೆ ಬೇಕಿದ್ದನ್ನ ಚೂಸ್ ಮಾಡ್ಕೊಳ್ಳಿ. ಆದರೆ 16, 17, 18ರಲ್ಲಿ ಆಗ್ತಕ್ಕಂಥದ್ದು ಆಕರ್ಷಣ, ಮೋಹ, ಇನ್ಫ್ಯಾಚುಯೇಷನ್ ಅಂತ ಹೇಳ್ತವೆ. ಅದು ಯಾರು ತುಂಬ ಚೆನ್ನಾಗಿ ಮಾತಾಡಿದ್ರು, ಅವ್ರು ನೋಡಿದಾಗ ನಮ್ಮ ಭಾವನೆಗಳಿಗೆ ಸ್ಪಂದಿಸಿದ್ರು ಅನ್ನತಕ್ಕಂಥದ್ದು ಅನಿಸುತ್ತೆ. ಅದು ಬರೀ 16, 18ರಲ್ಲೇ ಆಗೋಲ್ಲ, 32ರಲ್ಲಿ ಆಗುತ್ತೆ, 42ರಲ್ಲಿ ಆಗುತ್ತೆ, 62ರಲ್ಲೂ ಆಗುತ್ತೆ. 62ರಲ್ಲಿ ತುಂಬ ಜನ ದೇವರು ಧ್ಯಾನ ಆ ಕೃಷ್ಣ ಪರಮಾತ್ಮ ಸಾಯಿರಾಮ್ ಅಂತ ಕೂತ್ಕೋತಾರೆ. 42ರಲ್ಲಿ ಎಲ್ಲೋ ಆಂಟಿ ಆಗ್ತಿದ್ದೀವಿ, ಅಂಕಲ್ ಆಗ್ತಿದ್ದೀವಿ, ಯಾರೋ ಬಂದು ಒಂದು 16 ವರ್ಷದ ಹುಡುಗಿ ಏನು ಅಂಕಲ್ ತುಂಬ ಸ್ಮಾರ್ಟ್ ಇದ್ದೀರ ಅಂದ್ಬಿಟ್ರೆ ಸಾಕು, ಎಲ್ಲೋ ಜಾರ್ಬಿಡುತ್ತೆ. ಹ್ಯಾಪೆನ್ಸ್. ಎಲ್ಲೋ ಆ ಮೆನೋಪಾಸ್ ಸ್ಟಾರ್ಟ್ ಆ ಹೆಣ್ಮಕ್ಕಳಿಗೆ, ಆ 40 ಪ್ರಾಯ, ಯಾಕೋ ಇಲ್ಲೊಂದು ಚೂರು ಟಯರು, ಯಾಕೋ ಇಲ್ಲೊಂದು ಚೂರು ದಪ್ಪ, ಅಯ್ಯೋ ನನ್ನ ದಪ್ಪನೇನೋ, ನಾನು ಹೀಗೆ ಆಗ್ತಿದ್ದೀನೋ. ಎಲ್ಲೋ ಮಕ್ಕಳು 20, ಅವ್ರ ಮಮ್ಮಿ ಬಾಯ್ ಅಷ್ಟೇ, ಅವ್ರು ಮಾತಾಡಿಸ್ತಾನಿಲ್ಲ. ಯಜಮಾನರು 7-8 ವರ್ಷ ಡಿಫ್ರೆನ್ಸ್, ಅವನ ಪಾಡ್ಗೆ ಹೋಗ್ತಾನೆ. ಈಸ್ ಟೋಟಲಿ ಬಿಲೀವ್ಡ್ ಯು, ನಿಮ್ಮ ಮೇಲೆ ನಂಬಿಕೆ ಇಟ್ಬಿಟ್ಟಿದ್ದಾನೆ. ಆ ಹೆಂಡ್ತಿನೂ ಅಷ್ಟೇ, ಗಂಡನ ಮೇಲೆ ನಂಬಿಕೆ, ನನ್ನ ಗಂಡ ಬುದ್ಧಿವಂತ ವಿದ್ಯಾವಂತ ತಿಳ್ಕೊಂಡಿದ್ದಾನೆ. ಎಲ್ಲೋ ಆ ಭಾವದಲ್ಲಿ ಯಾರೋ ಒಬ್ರು ಏನು ಆಂಟಿ ತುಂಬ ಸ್ಮಾರ್ಟಾಗಿ ಕಾಣಿಸ್ತೀರಾ ಅಂತ ಹೇಳಿಬಿಟ್ರೆ ಸಾಕು, ಆಂಟಿ ಸಾರಿನಲ್ಲಿ ಏನು ಜಲಕ್ಕೆ ಆಂಟಿ ಅಂದರೆ ಬಿದ್ದೋಯ್ತು ಮನಸ್ಸು, ಅಲ್ಲೆಲ್ಲೋ ಮನಸ್ಸು ಕರಗ್ಲಿಕ್ಕೆ ಶುರು ಆಗುತ್ತೆ. ಯಾಕೆಂದರೆ ಆ ಮನೆಯಲ್ಲಿ ಎಲ್ಲ ಮೆಚ್ಯೂರಿಟಿ ಎಲ್ಲ ತಿಳ್ಕೊಬಿಟ್ಟಿದ್ದೀವಿ ಅನ್ನೋ ಒಂದು ಧಾವಂತದಲ್ಲಿ ಎಲ್ಲೋ ಒಂದು ತಪ್ಪೆಜ್ಜೆ, ಆ ಒಂದು ಪ್ರೀತಿ ಮೋಹ ಅದು ಪ್ರೀತಿ ಆಗಿರೋಲ್ಲ. ಎಲ್ಲೋ ಒಂದು ಮನಸ್ಸಿನಲ್ಲಿ ಒಂದು ಪುಟ್ಟ ಒಂದು ಇಲ್ಲದ ಕೋರಿಕೆಗಳ ಹುಡುಕಾಟ ಅಷ್ಟೇ. ಆ ಕ್ಷಣಕ್ಕೆ ಒಂದೆರಡು ದಿನ, ಒಂದೆರಡು ವಾರ ಬೇರೆ ಏನಾದರೂ ಕಾನ್ಸಂಟ್ರೇಷನ್ ಮಾಡಿ ನೋಡಿ. ಅದರಲ್ಲೂ ಟೀನ್ಸ್ಗಂತೂ ನಾನು ಹೇಳೋದಿಷ್ಟೇ, ಪ್ರೀತಿ ಅವ್ರಿಗೆ ಹೇಳಿ, ನಮ್ಮ ಪ್ರೀತಿ ನಿಜ ಇರೋದಾದರೆ ನೋಡ್ಕೊಳ್ಳೋಣ. ಒಂದು 4 ವರ್ಷ ರೆಸ್ಪಾನ್ಸಿಬಿಲಿಟಿ ಇದೆ, ಅಮ್ಮಂದು, ಅಪ್ಪಂದು, ಕಾಲೇಜ್ದು, ಅವ್ರ ಮುಂದ್ಗಡೆ ನಾನು ಓದಿ ನಿಂತ್ಕೋತೇನೆ, ಒಂದು ಕೆಲಸ ಅಂತ ಮಾಡ್ಕೋತೇನೆ, ನನ್ನ ಕಾಲ ಮೇಲೆ ನಿಂತ್ಕೋತೇನೆ, ಐ ವಿಲ್ ಪ್ರೂವ್ ಮೈ ಸೆಲ್ಫ್, ದೆನ್ ನಮ್ಮ ತಂದೆ ತಾಯಿಗಳ ಹತ್ರ ಮಾತಾಡೋಣ ಅಂತ. 4 ವರ್ಷ ಕಳೀಲಿ, ಆಮೇಲೆ ನೋಡಿ ಆ ಪ್ರೀತಿ ನಿಜವಾಗ್ಲೂ ಇದ್ರೆ ಮುಂದುವರೆಸಿ. ಆಗ ಹಿರಿಯರ ಹತ್ರ ಬಂದ್ಬಿಟ್ಟು, ಏನೂ ಇಲ್ಲ, ಎಲ್ಲೋ ಆಟೋಲಿ ಹೋಗ್ತಿದ್ದೀರಾ, ಏನು ಮೇಡಮ್ ಅಂತ ಹೇಳಿದ್ರೆ ಸಾಕು, ಎಲ್ಲೋ ಕರಿಗೆ ಬಿಡ್ತೀರಾ, ಹಿಂದಿಲ್ಲ ಮುಂದಿಲ್ಲ, ಅವ್ನಿಗೆ ಏನಿದೆಯೋ ಎತ್ತಿಲ್ಲೋ, ಆ ಹೆಣ್ಮಗುಗೆ ಏನಿದೆಯೋ ಏನಿಲ್ವೋ, ಬುದ್ಧಿವಂತಳ, ನಿಭಾಯಿಸ್ಬಲ್ಲಳ, ಅಮ್ಮ ಅಪ್ಪನ ನೋಡ್ತಾಳೆ, ಏನೂ ಗೊತ್ತಿಲ್ಲ, ಏನೋ ಇಷ್ಟಪಟ್ಬಿಟ್ರಿ ಓಡೋಗ್ತೀರಾ, ಮದುವೆ ಆಗ್ತೀರಾ, ನಿಮ್ಮ ಕಡೆನೂ ನೋವು, ಅವ್ರ ಕಡೆನೂ ನೋವು, ಬೇಡ ಅವ್ರು ಸಂಭಾಳಿಸ್ಕೋತಾರೆ, ನೀವು ಸಂಭಾಳಿಸ್ಕೋತೀರಾ? ಸುಸೈಡ್, ಡೈವರ್ಸ್, ಸಪ್ರೇಷನ್, ಸಾಕಾಗ್ಬಿಟ್ಟಿದೆ ಗುರುಗಳೇ. ಯಾಕೋ 2 ವರ್ಷಕ್ಕೆ ನಾನು ಇಷ್ಟು ದೊಡ್ಡ ಮೋಸ ನೋಡಿಲ್ಲ. ಮೋಸ ನೀವು ಮಾಡ್ಕೊಂಡಿರೋದು, ಅದು ನಿಮ್ಮನ್ನು ನೀವು ಪ್ರೀತಿಸ್ಕೊಂಡಿಲ್ಲ. ನಿಮ್ಮನ್ನು ನೀವು ಪ್ರೀತಿಸ್ಕೊಂಡಿದ್ದರೆ
ಇವಳ ಮೀನ್ಸ್ ನಿಮ್ಮ ಹೆಜ್ಜೆ ಕರೆಕ್ಟ್ ಆಗಿ ಇಡ್ತಿದ್ರಿ, ಒಂಚೂರು ಸಮಾಧಾನ ಮಾಡ್ಕೊತಿದ್ರಿ, ಇನ್ನೊಂದು ದಿನ ನೋಡೋಣ, ಒಂದು ಸ್ವಲ್ಪ ದಿನ ಕಾಯೋಣ ಅಂತ. ಒಂದು ಸೀರೆ ಅಂಗಡಿಗೆ ಹೋದ್ರೆ 10 ಸೀರೆ ನೋಡಿ 11ನೇ ಸೀರೆ ತಗೋಬರ್ತೀವಿ, ಇಷ್ಟ ಇಲ್ಲ ಅಂದ್ರೆ ಇನ್ನೊಂದ್ಸಲಿ ಬರ್ತೀನಿ ಸರ್ ಯಾಕೋ ಕಲೆಕ್ಷನ್ ಇಲ್ಲ ಅಂತ ಹೇಳ್ಬಿಟ್ಟು ಬರ್ತೇವೆ. ಒಂದು ಹೋಟ್ಲಿಗೆ ಹೋದ್ರೇ ಏನಿದೆ ರೀ, ಇಡ್ಲಿ ಇದೆಯಾ, ದೋಸೆ ಇದೆಯಾ, ವಡೆ ಇದೆಯಾ ಅಂತ ಹೇಳ್ತೀವಿ. ಜೀವನದ ಒಂದು ಹೆಜ್ಜೆ, ಬಹುದೊಡ್ಡ ನಿರ್ಣಯ ತಗೋಬೇಕಾದಾಗ ಮಾತ್ರ ಎಲ್ಲೋ ಒಂದು ಹೆಜ್ಜೆ ಎಡವಟ್ಟು ಮಾಡಿಬಿಟ್ಟಿರ್ತೀವಿ. ಅದೆಲ್ಲರೂ ನಾನು ಮಾಡಿದ್ದೇನೆ. ಅದರಿಂದ ಒಂದು ಸಣ್ಣ ಇದು ಒಂಚೂರು ನಿಂತ್ಕೊಳ್ಳಿ. ನಿಂತಿದ್ದೀರಾ ಅಂದರೆ ನೀವು ಸೋತಿದ್ದೀರಾ ಅಂತಲ್ಲ, ಇನ್ನೊಬ್ರಿಗೆ ಜಾಗ ಬಿಟ್ಟಿದ್ದೀರಾ ಅಂತ. ಯು ಆರ್ ಗಿವನ್ ಎ ಬೆಸ್ಟ್ ಥಿಂಗ್, ಗಿಫ್ಟೆಡ್ ಇಮ್ ಅಷ್ಟೇ. ಹೋಗಪ್ಪ ನಿಂತ್ಕೊಳ್ಳಿ ಅಷ್ಟೇ, ನೀವು ಹಿಂದಕ್ಕೊಳ್ಬೇಡಿ, ನಿಂತು ಯೋಚನೆ ಮಾಡಿ. ಹಿರಿಯರನ್ನ ಕೇಳೋಕೆ ಸಂಕೋಚ, ಬಿಸಿ ರಕ್ತದ ಯುವಕರಿಗೆ, ಯುವತಿಯರಿಗೆ ಅವ್ರೇನು ಹೇಳೋದು ನನಗೆ ಗೊತ್ತಿದೆ, ಐ ಆಮ್ ಬೆಟರ್ ಎನಫ್, ನಮ್ಮ ಕಾಲೇಜೇ ಬೇರೆ, ನಮ್ಮ ಯೋಚನೆನೇ ಬೇರೆ. ಯು ಆರ್ ಪರ್ಫೆಕ್ಟ್ಲಿ ರೈಟ್, 101%. ಒಂಚೂರು ನಿಂತ್ಕೊಳ್ಳಿ, ನಾನು ಅಷ್ಟೇ ಕೇಳ್ಕೊಳ್ತು, ಒಳ್ಳೇದಾಗಲಿ. ಸುಜಿ, ಹಾಗಿದ್ರೆ ಪ್ರೀತಿ ವಿಷಯದಲ್ಲಿ ಯಾತ್ರದ ನಿರ್ಧಾರ ಬೇಡ, ಅಳೆದು ತೂಗಿ ನಿರ್ಧಾರವನ್ನ ತೆಗೆದುಕೊಳ್ಳಿ ಅಂತ ಹೇಳ್ತಿದ್ರು. ಕಾರ್ಯಕ್ರಮವನ್ನ ನಮ್ಮ ಕಾರ್ಯಕ್ರಮಕ್ಕೆ ಈಗ ಯಾರು ಕರೆ ಮಾಡಿದ್ದಾರೆ ಕೇಳೋಣ ಬನ್ನಿ. ಹಲೋ, ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ನಮಸ್ತೆ ಮೇಡಮ್, ನಾವು ಸಂಗೀತಾ ಅಂತ ಹೇಳಿ. ಸಂಗೀತಾ ಅವ್ರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ರಾಯಚೂರಿಂದ ಮಾಡ್ತಿದ್ದೀವಿ. ರಾಯಚೂರಿನಿಂದ ಯಾರ ಬಗ್ಗೆ ಕೇಳ್ಬೇಕಿತ್ತು ಅಮ್ಮ? ನಮ್ಮ ಬಗ್ಗೆ ಕೇಳ್ಬೇಕಾಗಿತ್ತು. ಹುಟ್ಟಿದ ದಿನಾಂಕವನ್ನ ಹೇಳ್ತೀರಾ? ಹಾ ಮೇಡಮ್, 17/6/89. 89. ಸಮಯ? ಸಮಯ ಅಷ್ಟು ನೆನಪಿಲ್ಲ ಮೇಡಮ್, ಸಂಡೇ ಅಷ್ಟೇ ಗೊತ್ತು. 1 ರಿಂದ 12 ಒಂದು ಸಂಖ್ಯೆಯನ್ನ ಹೇಳಿ ಸಂಗೀತ ಅವರೇ. 5 ಮೇಡಮ್. 5. ಸಂಗೀತ ಅವರೇ, ಗುರುಜಿ ಇದಾರೆ, ಮಾತಾಡಿ ಮಾ. ನಮಸ್ತೆ ಶಂಕರ. ಹಲೋ, ನಮಸ್ತೆ ಸರ್. ಅದೇ ನಮ್ ಬಗ್ಗೆ ಕೇಳ್ಬೇಕಾಗಿತ್ತು. ಖಂಡಿತ ಮಾ, ಏನ್ ಪ್ರಶ್ನೆ ಇತ್ತು ಹೇಳೋ ತಾಯಿ? ಅದೇ ಸರ್, ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ. ಆಮೇಲೆ ಅತ್ತೆ ಸ್ವಲ್ಪ ಸರಿ ಇಲ್ಲ, ಸುಮ್ನೆ ಎಲ್ರು ಹೇಳೋದು ಏನಾದ್ರು. ಮನೆಯವರು ಹಂಗೆ ಕುಡಿತಾರೆ, ಗಂಡ ಏನಪ್ಪ ಗಂಡ ಕುಡಿತಾರೆ, ಎಷ್ಟು ಹೇಳಿದ್ರು ಕೇಳಲ್ಲ, ನನ್ಗ ಸಿಟ್ಟು ಬಂದು ಸುಮ್ನೆ ಜಗಳ ಆಡೋದು, ಸ್ವಲ್ಪ ಇದೆ ಪ್ರಾಬ್ಲಮ್ ಆಗುತ್ತೆ. ಭಗವಂತ 2 ಕಿವಿ ಕೊಟ್ಟಿರೋದು ಯಾಕೆ ಹೇಳಿ? ಒಳ್ಳೆಯದನ್ನ ಕೇಳಬೇಕು ಅಷ್ಟೇ ತಗೋಬೇಕು, ಕೆಟ್ಟದ್ದೇನಾದ್ರೂ ಬಂದ್ರೆ ಈ ಕಿವಿಲ್ ಕೇಳಿ ಈ ಕಿವಿಲ್ ಬಿಡಬೇಕು ಅಂತ. ಲಗ್ನ ಭಾವಕ್ಕೆ ಕುಜ, ಮದುವೆ ಆದಾಗಿಂದ ಕಡಿಮೆ ಒಂದು 10 ಬಾರಿ ಆದರೂ ಎಲ್ಲ ಬಿಟ್ಟೆಲ್ಲಾದರೂ ಹೋಗ್ಬಿಡೋಣ, ಸತ್ತೋಗ್ಬಿಡೋಣ ಅನ್ನತಕ್ಕಂಥದ್ದು ಪ್ರತಿ ಬಾರಿಯೂ ಅನ್ನಿಸ್ತಕ್ಕಂಥದ್ದು ಧೈರ್ಯ ಇಲ್ಲ. ಏನು ಮಾಡೋಕೆ ನಿನಗೇ ಧೈರ್ಯ ಇಲ್ಲ, ಪುಕ್ಳು ಹುಡುಗಿ, ಬಾಯಿ ಮಾತ್ರ ಮನೇಲಿ ಆಡ್ತಿ, ಯುದ್ಧ ಮಾಡಿಟ್ಟು ಬಿಡ್ತಿ, ರಂಪ ಮಾಡಿಟ್ಟು ಬಿಡ್ತಿ. ಒಂದೊಂದು ಸಮಯ ಇದು ಬೇಡ ಅದು ಬೇಡ ಅದು ಹೋಗಿ ಇದು ಹೋಗಿ ಅಂತ ಒಗಿದ್ಕೊಂಡ್ಬಿಡ್ತಿ. ಹೊರಗಡೆ ಬಂದು ನಿಂತ್ಕೊಳ್ಳೋಣ ಅನ್ನೋ ತಾಕತ್ತಿಲ್ಲ. ಹೌದಾ ಅಲ್ವಾ? ಹೌದು ಸರ್. ಬಾ ಹೊರಗಡೆ ಬಾ, ನಿಂತ್ಕೋ. ಯುದ್ಧ ಎಲ್ಲಿ ಮಾಡಬೇಕು ಅಲ್ಲಿ ಮಾಡಬೇಕು, ಇಲ್ಲಲ್ಲ. ಕಟಕ ಲಗ್ನದವರೇ ಹೀಗೆ, ಅವರಿಗೆ ಕುಟುಂಬ ಸುಖ ಅನ್ನುವುದು ಮರೀಚಿಕೆ. ಅದು ಇಂದಿರಾ ಗಾಂಧಿಗೂ ಬಿಡಲಿಲ್ಲ, ಸೀತವ್ವನಿಗೂ ಬಿಡಲಿಲ್ಲ, ಸೋನಿಯಾ ಗಾಂಧಿಗೂ ಬಿಡಲಿಲ್ಲ. ಇಟ್ಸ್ ಕಸ್ಟಮ್ ಅಷ್ಟೇ. ಅಲ್ಲಿ ನೀವು ಸರಿಪಡಿಸ್ತೀನಿ ಅಂದಿದ್ದು ಜಾಲಿ ಮರದಲ್ಲಿ ಹಣ್ಣು ಬಿಡೋ ಅಂದಂಗಾಯಿತು. ಗಂಧದ ಮರ ಯಾವಾಗಲೂ ಬಿಡೋದು ಗಂಧವೇ, ಅದರಲ್ಲಿ ಬೇರೆ ಏನೋ ಬಿಡು ಅಂದರೆ ಅದು ಬಿಡೋಲ್ಲ. ನಿಮ್ಮೊಳಗೊಬ್ಬ ಗಂಧದ ಮರವಿದ್ದಾನೆ, ಹೊರಗಡೆ ಬಾರೋ ತಾಯಿ, ಕೆಲಸಕ್ಕೆ ಹೋಗೋ, ಜವಾಬ್ದಾರಿ ತಗೊಳ್ಳೋ. ಇನ್ನೂ ಚಿಕ್ಕ ವಯಸ್ಸು, 22-23 ವಯಸ್ಸು ತಾಯವ್ವ, ಏನಾದರೂ ಎಕ್ಸಾಮ್ಸ್ ಕಟ್ಟು, ಛಲವಿದ್ದೊಡೆ ಏನು ಬೇಕಾದರೂ ಮಾಡ್ಬೋದು. ನೋಡಿ, ಕಟಕ ಲಗ್ನಕ್ಕಿರುವಷ್ಟು ಸೋಲು, ಅವಮಾನ, ದುಃಖ ಇನ್ಯಾವ ಲಗ್ನಕ್ಕೂ ಇಲ್ಲ. ಅಯ್ಯೋ ನರಳಿಸ್ಬಿಡುತ್ತೆ, ಜೀವಂತ ಸುಟ್ಟು ಹಾಕಿಬಿಡುತ್ತೆ. ಆದರೆ ಕಟಕ ಲಗ್ನಕ್ಕಿರುವಷ್ಟು ಗೆಲುವು, ಪ್ರಚಂಡ ಅಧಿಕಾರ, ಅಂತಸ್ತು, ಆ ವೈರಾಗ್ಯ ಇನ್ಯಾವ ಲಗ್ನಕ್ಕೂ ಇಲ್ಲ. ಏನು ಬೇಕಾದ್ರೂ ಮಾಡ್ಕೋಬಹುದು. ತುಂಬ ಪುಕ್ಲು, ತುಂಬ ಭಯಸ್ತೆ ಅಂದ್ಕೊಂಡಂತ ಆ ಹೆಣ್ಣುಮಗು ರಾಜ್ಯ ಆಳ್ತಾರೆ, ಪಟ್ಟ ಕಡ್ತಾರೆ, ಸ್ವಾಭಿಮಾನವಾಗಿ ಬಾಳ್ತಾರೆ. ಇಂದ್ರಮ್ಮ ನೀವಾಗಲ್ವೇನು ತಾಯಿ? ಖಂಡಿತ ಇದೆ, ಒಂದ್ಸಲಿ ಹೊರಗಡೆ ಬನ್ನಿ. ಆ ಕುಜನ್ ಭಾವಕ್ಕೆ ತಪ್ಪದೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಗಳ ಹತ್ತಿರದಲ್ಲಿದ್ದರೆ ಸೋಮವಾರ ಮಂಗಳವಾರಗಳನ್ನು ಅತಿ ಮುಖ್ಯವಾಗಿ, ಇಂಥ ಅಷ್ಟಮಿ ದಿನಗಳು ಬಂದಾಗ ಇನ್ನೂ ವಿಶೇಷ, ಹೋಗಿ ದೀಪ ಹಚ್ತಾ ಬನ್ನಿ. ಮಂಗಳವಾರಗಳಂದೇನಾದರೂ ಅಮಾವಾಸ್ಯೆ ಬಂದರೆ, ಅಷ್ಟಮಿ ಬಂದರೆ ದೇವಿಗೆ ಒಂದು ಬಟ್ಲು ಅರಿಶಿನವನ್ನು ಅಭಿಷೇಕಕ್ಕೆ ಕೊಡ್ತಾ ಬನ್ನಿ, ಸಮಾಧಾನ ಸಿಗುತ್ತೆ, ಒಳ್ಳೇದಾಗುತ್ತೆ, ಹೋಗಿ ಬನ್ನಿ.
ಸಂಗೀತ ಅವರೇ ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ನಮ್ಮ ಯುವ ಪೀಳಿಗೆಗೆ ಮೊದಲು ಗುರಿಯೆಡೆಗೆ ಗಮನ ಇರಲಿ ಅಂತ ಕಿವಿಮಾತನ್ನ ಹೇಳ್ತಾ ಇದ್ರಿ, ಈಗೇನು ತಿಳಿಸ್ತಾ ಇದ್ದೀರಾ ಗುರುಜಿ? ಖಂಡಿತ, ಅದೊಂದು ನೆನಪಲ್ಲಿ ಇಟ್ಕೊಳ್ಳಿ. ಪ್ರೀತಿಸ್ತಿದ್ದೀರಾ, ಮೊದಲು ನಿಮ್ಮ ಗುರಿ ತಲುಪಿ. ಖಂಡಿತ ನಿಮ್ಮ ತಂದೆ ತಾಯಿ ಕನಸುಗಳನ್ನು ನೆರವೇರಿಸಿ. ಅವರಲ್ಲಿ ಒಂದು ಕನಸಿರುತ್ತೆ, ನನ್ನ ಮಗ ಡಾಕ್ಟರ್ ಆಗ್ತಾನೆ, ಇಂಜಿನಿಯರ್ ಆಗ್ತಾನೆ. ಬೇಡ, ನನ್ನ ಮಗುಗೂ ನಾನು ಬಯಸೋದಿಷ್ಟೇ, ಯು ಬಿ ಕಿಡ್ ಅಷ್ಟೇ, ನೀನು ಏನಾಗ್ತೀಯೋ ನಂಗೆ ಬೇಕಿಲ್ಲ. ಡಾಕ್ಟ್ರು, ಇಂಜಿನಿಯರ್, ದ್ಯಾಟ್ಸ್ ಯುವರ್ ಡೆಸ್ಟಿನಿ. ತೊಗೊಂಡು ಹೋಗುತ್ತೆ, ಯಾಕಂದರೆ ನನ್ನ ತಾಯಿನೂ ನನ್ನ ಹಾಗೆ ಬೆಳೆಸಿದ್ದು. ಏನಾಗುತ್ತೋ ಅದಾಗುತ್ತೋ, ನೀನು ನನ್ನ ಮಗನಾಗಿರುವಂತಾನೆ ನನಗೆ ಕಲಿಸ್ಕೊಟ್ಟಿದ್ದು, ಒಳ್ಳೆ ವ್ಯಕ್ತಿತ್ವದವನ ಆಗಿರುವಂಥ. ನಾನು ಬಯಸೋದು ನನ್ನ ಮಗು ಹತ್ರನೂ ಅದೇ, ಯು ಬಿ ದಿಸ್, ದಟ್ಸ್ ಇಟ್. ನಾನು ತಂದೆಯಾಗಿ ನನ್ನ ಕರ್ತವ್ಯ ಮಾಡ್ತಿದ್ದೇನೆ, ಯು ಬಿ ದಿಸ್ ಅಷ್ಟೇ. ನೀನು ರ್ಯಾಂಕ್ ಹೊಡಿ ಅಂತ ನಾನು ಯಾವತ್ತೂ ನನ್ನ ಮಗು ಹತ್ರ ಕೇಳ್ಕೊಳ್ಳೋದು ಇಲ್ಲ, ಸ್ಪೋರ್ಟ್ಸಲ್ಲಿ ಫಸ್ಟ್ ಬಾ ಅಂತ ಕೇಳ್ಕೊಳ್ಳೋದು ಇಲ್ಲ. ಆ ಥರ ಇದು ಬಿಟ್ಟರೆ ಅಲ್ಲಿ ಯಾವ ತೊಂದರೆಯೂ ಇರಲ್ಲ. ಬಟ್ ಕೆಲವು ತಂದೆ ತಾಯಿಗಳಿಗೆ ಹೀಗೇ ಇರಬೇಕು. ತುಂಬ ತಂದೆ ತಾಯಿಗಳಿಗೆ ನಮ್ಮ ಮಗು ಹೀಗೆ ಹಾಕ್ಚಿವು, ಆ ಹಾಕ್ಚಿವು, ಈ ಥರ ಆ ಥರ ಅಂತ ಏನೋ ಒಂದು ಆಸೆ ಕಟ್ಟಿರ್ತಾರೆ. ಆ ಆಸೆ ನೆರವೇರಿಸಿ. ನಿಮ್ಮೊಳಗೂ ಒಂದು ಆಸೆ ಇರುತ್ತೆ, ಅದನ್ನು ನೆರವೇರಿಸಿ. ಮೊದಲು ನಿಂತ್ಕೊಳ್ಳಿ, ಪ್ರೂವ್ ಯುವರ್ ಸೆಲ್ಫ್ ವಾಟ್ ಯು. ನೀವೇನು ಅಂತ ಪ್ರೂವ್ನೇ ಮಾಡಿಲ್ಲ, ಏನೂ ಗೊತ್ತಿಲ್ಲ ನಿಮಗೆ. ಹಾಲು ಕುಡಿಯೋ ಕಂದು ನೆನಪಲ್ಲಿ ಇಟ್ಕೊಳ್ಳಿ, ಹಾಲು ಕುಡಿಯೋ ಕಂದಮ್ಮಗಳಿಗಾದರೂ ಆ ಅಂತ ಅಳ್ತವೆ. ಒಂದು 3-4 ವರ್ಷದ ಮಕ್ಕಳಾದರೂ ಹಸಿವೆ ಅಂತ ಹೇಳ್ಕೊತವೆ, ಆಡ್ತವೆ, ತಿಂತವೆ, ತುಂಬ ಜೀನಿಯಸ್. ಆದರೆ 16, 17, 18 ಬಂದಾಗ, 32, 42 ಬಂದಾಗ, ಗಂಡಿಗೆ 62 ಬಂದಾಗ, ಅಲ್ಲೆಲ್ಲೋ ಒಂದು ಭಾವುಕ ಆಗ್ತಾನೆ, ಆ ಮಕ್ಕಳಿಗಿಂತ ದಡ್ಡ ಆಗ್ತಾನೆ. ಕನ್ಫರ್ಮ್ ಇಟ್ ಇಸ್, ಎಲ್ಲರೂ ದಡ್ಡ ಆಗ್ತಾರೆ. ಗೊತ್ತಾಗಲ್ಲ, ನೋಡುವುದೆಲ್ಲ ಮಾಯಾ ಥರ ಕಾಣಿಸುತ್ತೆ. ಆ ಸಮಯದಲ್ಲಿ ಒಂಚೂರು ನಿಂತ್ಕೊಳ್ಳಿ, ಗುರಿ ಗಮ್ಯ, ಆ ಕುಟುಂಬ, ಆ ಹೆಂಡತಿ ಇದೆ, ಆ ಗಂಡ ಇದೆ, ಆ ಮಗು ಇದೆ, ಹೇ ಸಮಾಜ ನನ್ನ ನೋಡ್ತಿದೆ. ಎಷ್ಟೋ ಹೆಣ್ಮಕ್ಳು ನಾನು ಎದ್ದೋಗ್ಬಿಡ್ತೀನಿ ಗುರುಗಳೇ, ನೀವು ಕೂಡ ಅದೇ ಥರದ ಒಂದು ಹೆಣ್ಮಗು. ಗುರುಗಳೇ ನಾನು ಹೋಗ್ತೇನೆ, ನನ್ನನ್ನು ಅವ್ರು ಇಷ್ಟಪಟ್ಟಿದ್ದಾರೆ, ಅವ್ರು ನನಗೊಂದು ಮಗು ಕೊಡ್ತಾರಂತೆ. ಏ ತಾಯಿ ಜೀವ, ಗಂಡ ನೋಡಲ್ಲ ಅನ್ನೋ ಒಂದು ಕಾರಣಕ್ಕೆ ಎದ್ದೋಗ್ಬಿಡು. ಹಿ ಹ್ಯಾಸ್ ಗಿವನ್ ಯು ಎವ್ರಿಥಿಂಗ್, ಒಂಚೂರು ನಿಂತ್ಕೋಬಿಡು. ಅದೊಂದೇ ಎಲ್ಲದ್ರಿಂದ ಅಲ್ಲೂ ಆಗಲ್ಲ, ಒಂದು ಮಗು ಇದೆ, ಇಟ್ಸ್ ಓಕೆ. ಗೆಸ್ಟ್ ಈಸ್ ಅ ಗೆಸ್ಟ್ ನೆನಪಲ್ಲಿ ಇಟ್ಕೊಳ್ಳಿ. ನಮ್ಮ ಮನೆಗೆ ಯಾರೋ ಅತಿಥಿ ಬರ್ತಾರೆ, ತುಂಬ ಚೆನ್ನಾಗಿ ಮಾತಾಡ್ತಾರೆ ನಮ್ಮ ಬಗ್ಗೆ, ಎಲ್ಲದ ಅಭಿಮಾನ, ಪ್ರೀತಿ, ವಿಶ್ವಾಸನ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಓಮಾ ದಿವ್ಯಮ್ಮ ನೀನು ಹೀಗಮ್ಮ, ರವಿ ಸಾರ್ ನೀನು ಹೀಗೆ ಸಾರ್, ತುಂಬ ಚೆನ್ನಾಗಿ ಮಾತಾಡ್ತಾರೆ, ಒಳ್ಳೆ ಅಡುಗೆ ಮಾಡಿಕೊಡ್ತಾರೆ. ಬಟ್ ಗೆಸ್ಟ್ ಕೆನ್ ನಾಟ್ ಬಿಕಮ್ ಅವರ್ ಫ್ಯಾಮಿಲಿ ಪರ್ಸನ್, ರಿಮೆಂಬರ್ ದ್ಯಾಟ್. ಅ ಗೆಸ್ಟ್ ಈಸ್ ಅ ಗೆಸ್ಟ್. 3 ದಿನ, 3 ದಿನಕ್ಕೆ ಮೇಲಿದ್ರೆ ಅವ್ನು ಗೆಸ್ಟ್ ಅಲ್ಲ. ಸರ್ ಥ್ಯಾಂಕ್ ಯು ವೆರಿ ಮಚ್. ಬಂದರು, ಮಾತಾಡಿದ್ರು, ಅವ್ರಿಗೊಂದು ಸೇವೆ ಮಾಡಿದ್ರು, ಹೋಗಲಿ. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ, ಇಲ್ಲ ಜೀವನದಲ್ಲಿ ಬಹುದೊಡ್ಡ ಹಳ್ಳವನ್ನು ನೀವೇ ಕೆದಕಿಸ್ಕೊಳ್ತಕ್ಕಂಥದ್ದಾಗುತ್ತೆ. ಇರಲಿ, ಈ ಒಂದು ಶ್ರವಣ ನಕ್ಷತ್ರಕ್ಕೆ ಆಗ್ತಕ್ಕಂಥ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಆದಷ್ಟು ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅತಿ ಮುಖ್ಯವಾಗಿ ಶ್ರವಣ ನಕ್ಷತ್ರಗಳಿಗೆ ಸ್ಕಿನ್ ಡಿಸೀಸ್, ಚಂದ್ರಭಾವ. ಆ ಚಂದ್ರ ನಕ್ಷತ್ರದಲ್ಲಿ ಸಪ್ತಮದಿಂದ ಆ ಒಂದು ಮಕರ ರಾಶಿಯಲ್ಲಿ ಬಂದು ಕುಳಿತಿರ್ತಕ್ಕಂಥದ್ದು ಶನಿ ಚಂದ್ರನ ಒಂದು ಭಾವ ಅಂತ ಹೇಳ್ತವೆ. ಸೊ ವಾಯು ತತ್ವ, ಆಕಾಶ ತತ್ವ, ಜಲತತ್ವ ಇವುಗಳು ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಆಗ ಪೃಥ್ವಿ ತತ್ವ ದ್ವಂದ್ವದಿಂದ ಶುರು ಮಾಡಿ ಗುಂಡ್ಗುಂಡಿಗೆ ಆಗ್ಬಿಡ್ತೀರಾ, ಇಲ್ಲ ಪೀಚ್ ಪೀಚ್ ಆಗ್ಬಿಡ್ತೀರಾ. ಚಂದ್ರಭಾವ ಮೂಗ್ನಲ್ಲಿ ಸೋರೋದು, ತುಂಬ ಬೇಗ ಕೋಲ್ಡ್ ಆಗುತ್ತೆ, ಡಿಸೆಂಟ್ರಿ ಪ್ರಾಬ್ಲಮ್ಸ್ ಆಗ್ತಕ್ಕಂಥದ್ದು, ಕಫ ಕಟ್ತಕ್ಕಂಥದ್ದು, ಟ್ಯೂಬ್ರೋಕೊಲೋಸಿಸ್ ಟಿ ಬಿ ಪ್ರಾಬ್ಲಮ್ ಆಗ್ತಕ್ಕಂಥದ್ದು, ವೀಝಿಂಗ್ ಪ್ರಾಬ್ಲಮ್ ಆಗ್ತಕ್ಕಂಥದ್ದು. ತುಂಬ ಕೋಲ್ಡ್ ಇದೆ ಅಂತ ಹೀಟೆಲ್ಲ ಚೆನ್ನಾಗಿ ಮಾಡ್ಕೋಬಿಟ್ಟು ಕುಳಿತುಕೊಳ್ತಕ್ಕಂಥ ಆಸನದಲ್ಲಿ ಪೈಲ್ಸು, ಪಿಸ್ತುಲ ಇವುಗಳ ಪ್ರಭಾವವೂ ಕೂಡ ಆಗಿಬಿಡುತ್ತೆ. ತುಂಬ ಒತ್ತಡ ಚಂದ್ರ ಮೈಂಡಲ್ಲಿ ಚಿಗಿ 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 ಚಿಗಿಜಿ ನಿಮ್ಮನ್ನು ತಿನ್ನಾಕ್ಬಿಡ್ತಾನೆ. ಕೂದಲುದಲ್ಲಿಗೆ ಶುರು ಆಗುತ್ತೆ ಬುಧನ್ ತತ್ವ. ಚಂದ್ರ ಸ್ಟ್ರಾಂಗ್ ಆಗ್ಲಿಕ್ಕೆ ನೋಡ್ತಿದ್ದ ಹಾಗೆ ಬುಧನ್ ತತ್ವಕ್ಕೆ ಡ್ಯಾಮೇಜ್ ಆಗ್ಲಿಕ್ಕೆ ಶುರು ಆಗುತ್ತೆ. ಕೂದಲು ಬೇಗ, ಬಿಕಾಸ್ ಆಫ್ ದ ಸ್ಟ್ರೆಸ್ ಬಿ ಪಿ ಸ್ಟಾರ್ಟ್ಸ್, ಬಿಕಾಸ್ ಆಫ್ ದ ಮೂನ್ ನರ್ವಸ್ ಪ್ರಾಬ್ಲಮ್ ಶುರು ಆಗುತ್ತೆ, ಮೆಮರಿ ಲ್ಯಾಪ್ಸ್ ಶುರು ಆಗ್ತಕ್ಕಂಥದ್ದಾಗುತ್ತೆ, ಸ್ಟ್ಯಾಮರಿಂಗ್ ಪ್ರಾಬ್ಲಮ್ ಶುರು ಆಗ್ತಕ್ಕಂಥದ್ದಾಗುತ್ತೆ, ಅತಿ ಮುಖ್ಯವಾಗಿ ಡಯಾಬಿಟಿಸ್ ಪ್ರಾಬ್ಲಮ್ ಶುರು ಆಗ್ತಕ್ಕಂಥದ್ದಾಗುತ್ತೆ, ಡಯಾಲಿಸಿಸ್ ಪ್ರಾಬ್ಲಮ್ ಶುರು ಆಗಲಿಕ್ಕಾಗುತ್ತೆ, ಕಿಡ್ನಿ ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ಳಿಕ್ಕೆ ಶುರು ಆಗುತ್ತೆ, ಆದಷ್ಟು ಲೆಪ್ರಸಿ ಪ್ರಾಬ್ಲಮ್ಸ್ ಆಗ್ತಕ್ಕಂಥದ್ದು, ವಿಪರೀತವಾದಂಥ ಮನೋಚಾಂಚಲ್ಯ ಶ್ರವಣಭಾವ ಏನಾಗುತ್ತೆ ಅಂದರೆ ಬಾಯ್ಲ್ಸ್, ದೇಹದಲ್ಲೆಲ್ಲ ಗುಳ್ಳೆಗಳಾಗ್ತಕ್ಕಂಥದ್ದು, ಕುರುಗಳು ಬರುತ್ತೆ, ಈ ತೊಡೆ ಸಂದಿಲಿ, ಈ ಕೈ ಸಂದಿಲಿ, ಇಲ್ಲೆಲ್ಲ ಈ ಕಿವಿ ಹಿಂದ್ಗಡೆ, ಬಿಕಾಸ್ ಆಫ್ ಯುವರ್ ಸ್ಟ್ರೆಸ್ ರಿಮೆಂಬರ್. ಹಲ್ಲುಗಳು ತುಂಬ ಎಲೋಯಿಶ್ ಆಗ್ಲಿಕ್ಕೆ ಶುರು ಆಗ್ತವೆ, ಯಾಕೆಂದರೆ ಯು ಪೀಪಲ್ ವಿಲ್ ಹ್ಯಾವ್ ದಿ ಟೆಂಡೆನ್ಸಿ ಟು ಟೇಕ್ ಕೋಲ್ಡ್ ವಾಟರ್ಸ್.
ಊಟ ನಿಯಮ ದೇಹ ಪ್ರಕೃತಿ ಶುದ್ಧಿ ಅನ್ನೋದ್ರಲ್ಲಿ ಸ್ವಲ್ಪ ಸೋಮಾರಿಗಳಾಗ್ಬಿಡ್ತೀರಾ. ಶ್ರವಣ ನಕ್ಷತ್ರದವರು ಸ್ವಲ್ಪ ಗುಂಡುದಾಸುಗಳು, ಗುಂಡಾಕೋ ಅಭ್ಯಾಸ ಇತ್ತು ಅಂದ್ರೆ ಪೂರ್ತಿ ಗುಂಡು. ಗುಂಡುದಾಸುಗಳು ಅಂದ್ರೆ ಒಡಕ್ಕೂ ಆಗೋಲ್ಲ, ಎಕ್ಸಸೈಸ್ ಮಾಡೋದು ಹಾವು ಹಾವು ಅಂತ. ತುಂಬಾ ಬುದ್ಧಿವಂತರಾಗಿರ್ತೀರಾ. ಪ್ರಾಬ್ಲಮ್ ಇಸ್ ದಿಸ್, ತುಂಬಾ ಆಸೆ. ಶ್ರೀನಿವಾಸನ ಭಾವದಲ್ಲಿರ್ತಕ್ಕಂಥ ನಕ್ಷತ್ರ ಒಳಗಡೆನೇ ಇಟ್ಕೊಂಡು ಕೊರಗ್ತಕ್ಕಂಥದ್ದು. ದುಡ್ಡಿಲ್ಲದಿದ್ರು ನಿಮ್ಮನ್ನು ನೋಡೋರೆಲ್ಲ ದುಡ್ಡಿದೆ ವೆಂಕಟೇಶ್ವರನ ಥರ ಕೊಡ್ತಾ ಇರೋದೆಲ್ಲ ನಾವೇ ದುಡ್ಡು ಆ ವೆಂಕಟೇಶ್ವರನಿಗೆ. ಅವನೆಲ್ಲಿ ಇಟ್ಕೊಂಡಿದ್ದಾನೆ ಭಗವಂತ, ಅದನ್ನು ತೊಗೊಂಡೋಗಿ ತಿಜರಿಲಿ ಇಟ್ಬಿಟ್ಟು ಬೀಗ ಹಾಕಿಟ್ಬಿಟ್ಟಿದ್ದೀವಿ. ಸೊ ಈ ಒಂದು ಭಾವ ಆಗ್ತಿರ್ತಕ್ಕಂಥದ್ದು. ಸೊ ಶ್ರವಣ ನಕ್ಷತ್ರದವರಿಗೆ ರೆಮಿಟೇರಿಸ್ ಪ್ರಾಬ್ಲಮ್ಸ್ ಆಗ್ತಕ್ಕಂಥದ್ದು, ಜಾಯಿಂಟ್ ಪ್ರಾಬ್ಲಮ್ಸ್, ಪಸ್ ಫಾರ್ಮೇಷನ್, ಯಾವುದೇ ಒಂದು ಹುಣ್ಣು ಆಯಿತು ಅಂದರೆ ಅಷ್ಟು ಬೇಗ ವಾಸಿ ಆಗೋದಿಲ್ಲ. ಅಲ್ಲಿ ಕೀವು ತುಂಬತಕ್ಕಂಥ ಗಾಯಗಳು ಗುಳ್ಳೆಗಳು ಇವುಗಳು ಬೇಗ ಆಗ್ತಕ್ಕಂಥದ್ದು. ಕಣ್ಣಿನ ದೋಷಕ್ಕೂ ಸಮಸ್ಯೆ ಬರುತ್ತೆ, ಯಾಕಂದರೆ ಅಷ್ಟಮಾಧಿಪತಿ ಸೂರ್ಯ ನಿಮಗೆ. ಇವುಗಳ ಬಗ್ಗೆ ಇನ್ನಷ್ಟು ಮಾಹಿತಿ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ. ಖಾತ್ರಿ ಪ್ರೀತಿಯ ವೀಕ್ಷಕರೆಲ್ಲರಿಗೂ, ನೀವು ನೋಡ್ತಾ ಇದ್ದೀರಾ ನಿಮ್ಮ ಪ್ರೀತಿಯ ಕಾರ್ಯಕ್ರಮ, ಅದುವೇ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮ. ಈಗ ಯಾರು ಕರೆ ಮಾಡಿದ್ದಾರೆ ಕೇಳೋಣವಾ? ಹಲೋ ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು ಸರ್? ನಮಸ್ಕಾರ ಮೇಡಮ್, ದಿವ್ಯಾ ಮೇಡಮ್. ಶ್ರೀಧರ್ ಅಂದ್ಬಿಟ್ಟು. ಶ್ರೀಧರ್ ಅವ್ರ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬೆಂಗಳೂರು ಜೆ ಪಿ ನಗರ ಇಂದ. ಹೌದಾ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಬಗ್ಗೆನೇ ಕೇಳ್ಬೇಕಿತ್ತು. ಈ ಹುಟ್ಟಿದ ದಿನಾಂಕವನ್ನ ಹೇಳ್ತೀರಾ? 27/6/1976. ಸಮಯ ಸಮಯ ರಾತ್ರಿ 1 ಗಂಟೆ ಅಂತಾರೆ, ಸರಿ ಗೊತ್ತಿಲ್ಲ. 1 ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ ಹಾಗಿದ್ರೆ. 7. ಶ್ರೀಧರ್ ಅವರೇ, ಗುರುಜಿ ಇದಾರೆ, ಮಾತಾಡಿ. ಆಯ್ತು, ಕೊಡಿ. ನಮಸ್ತೆ ಶ್ರೀಧರ್ ಅವರೇ. ನಮಸ್ತೆ ಗುರುಜಿ. ಶನಿವಾರ ರಾತ್ರಿ ಹುಟ್ಟಿರೋದ? ಭಾನುವಾರ ರಾತ್ರಿ ಹುಟ್ಟಿರೋದ? ಶನಿವಾರ ರಾತ್ರಿ ಹುಟ್ಟಿರೋದ? ಭಾನುವಾರ ರಾತ್ರಿ ಹುಟ್ಟಿರೋದ? ಹೌದು, ಶನಿವಾರ ಭಾನುವಾರ ಅಂತಾರೆ, ಬಟ್ ಕಂಪ್ಯೂಟರ್ ಅಲ್ಲಿ ನಮ್ ಫ್ರೆಂಡ್ ಯಾರೋ ನೋಡ್ಬಿಟ್ಟು ಹೇಳ್ಬಿಟ್ಟು ಬುಧವಾರ ಅಂತ ಹೇಳಿದ್ರು, ಅದಕ್ಕೆ ಕನ್ಫ್ಯೂಸ್ ನಿಮ್ನ. ಅದಕ್ಕೆ ಒಂದ್ಸರಿ ಕೇಳೋಣ ಅಂತ, ಇದು ಅಮಾವಾಸ್ಯೆ ಬೇರೆ ಬಂದಿದೆ ಅಂತ ಹೇಳ್ತಾರೆ. ಶನಿವಾರ ರಾತ್ರಿ ಭಾನುವಾರ ಹುಟ್ಟಿರ್ತಕ್ಕಂಥದ್ದು, 27ನೇ ತಾರೀಕು ರಾತ್ರಿ 1 ಗಂಟೆ ಅಂದ್ರೆ 28ನೇ ತಾರೀಕು ಅಂತ ಬೀಳುತ್ತೆ. ಅವತ್ತು ಭಾನುವಾರ ಬೆಳ್ಳಂ ಬೆಳಿಗ್ಗೆ 1 ಗಂಟೆಗೆ ಹುಟ್ಟಿರ್ತಕ್ಕಂಥ ಒಂದು ಭಾವ ನೋಡಿ, ಆ ಕನ್ಫ್ಯೂಷನ್ ನಿಮ್ಮ ಜಾತಕದಲ್ಲೇ ಇದೆ. ಚಂದ್ರ ಶನಿ ಸೇರಿದಾಗ ವಿಪರೀತ ಕನ್ಫ್ಯೂಷನ್ಸ್, ವಿಪರೀತ ಒಂದು ರೀತಿ ಮಾನಸಿಕ ಹೊರೆ. ಅದು ವಿದ್ಯೆಯಲ್ಲಾಗಲಿ, ಭೂಮಿಯಲ್ಲಾಗಲಿ, ಆಕ್ಸಿಡೆಂಟಲ್ಲಾಗಲಿ, ತಾಯಿ ಆರೋಗ್ಯ, ಒಡ ಹುಟ್ಟಿದವರು, ಕುಟುಂಬ ನಲಗು ಬಿಟ್ಟಿರ್ತೀಯಪ್ಪ ಈ 15 ವರ್ಷದಿಂದ. ಯಾಕೋ ಒಂಥರ ಆಳು ನೋಡಿದ್ರೆ ಅಲಂಕಾರ, ನಮ್ಮ ಕಡೆ ಮಾತಾಡ್ಕೋತೀವಿ, ಬೇಜಾರು ಮಾಡ್ಕೋಬಾರ್ದು, ಬಾಳು ನೋಡಿದ್ರೆ ಬಾಯ್ ಬಾಯ್ ಬಡ್ಕೋ ಅಂತ ಮಾತಾಡ್ತಿರ್ತಾರೆ. ಏನೋಪ್ಪ ಮನುಷ್ಯ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾನೆ, ಬೆಳಕೆ ತೆಳಕೆ ಸೂಪರಾಗಿ, ಜೇಬ್ನಾಗ ಮಾತ್ರ 100 ರೂಪಾಯಿ ರೊಕ್ಕ ಇರೋದಿಲ್ಲ. ನಿಮ್ಮ ಪಾಡು ಅದೇ. ಅಷ್ಟಮಸ್ತ ಗುರು ನೋಡೋಕೆ ಎಲ್ಲರೂ ಮುಂದ್ಗಡೆ ಚೆನ್ನಾಗಿದ್ರೆ, ಎಲ್ರಿಗೂ ಒಳ್ಳೆಯವರು, ಎಲ್ರಿಗೂ ಕೈ ಹಿಡಿದ್ರೆ, ಎಲ್ರಿಗೂ ದಾರಿ ತೋರಿಸಿದ್ರೆ, ಆದರೆ ನಿಮಗೆ ದಾರಿ ಆಗ್ತಿಲ್ಲ, ನೀವೇನು ಮಾಡ್ಕೊಳಕ್ಕಾಗ್ತಿಲ್ಲ. ನೋಡೋರು ಮುಂದ್ಗಡೆ ನಗಪಾಟ್ಲು ಅನ್ನತಕ್ಕಂಥದ್ದು, ಕಣ್ಣೀರ ದಾರೆ, ಒಳಗಡೆ ಮನಸ್ಸೆಲ್ಲ ಒಡೆದು ಹೋಗಿದೆ. ಇದು ಏನೋ ಭಗವಂತ, ನಾನು ಹೀಗೇನೋ ಹಿಂಗೇನಾ ಅನ್ನತಕ್ಕಂಥದ್ದು, ಹೌದೋ ಅಲ್ವೋ? ಹೌದು, ಸತ್ಯ ಸತ್ಯ ಗುರುಜಿ. ಸರಿ, ಇಂಥ ಸಂದರ್ಭದಲ್ಲಿ ಅಲ್ಲೊಂದು ವಿಸ್ಮಯ ನಡೆಯುತ್ತೆ. ನಮಗೆ ಭಗವಂತ ಒಂದು ವೀಕ್ನೆಸ್ ಈ ಥರ ಇಟ್ಟಾಗ ಒಂದು ಸ್ಟ್ರೆಂಥ್ನಿಗೆ ಇಟ್ಟಿರ್ತಾನೆ ಖಂಡಿತ. ಆ ಸಪ್ತಮಕ್ಕೆ ತುಂಬ ವಿಶೇಷವಾಗಿ ಶುಕ್ರ ಚೆನ್ನಾಗಿದ್ದಾನೆ, ಬುಧ ಚೆನ್ನಾಗಿದ್ದಾನೆ. ಪತ್ನಿ ಹೆಸರಲ್ಲಿ, ಸಂಗಾತಿ ಹೆಸರಲ್ಲಿ ಮಾಡತಕ್ಕಂಥ ಯಾವುದೇ ವ್ಯವಹಾರ, ಬರೀ ಹೆಸರಲ್ಲ, ಪ್ರೊಪ್ರೈಟ್ರಿ ಅವರಾಗಬೇಕು. ನೀವು ಪ್ರೊಪ್ರೈಟರ್ ಆಗಿ ಯಾವುದೂ ಮಾಡಬಾರ್ದು, ಯಾಕಂದರೆ ನಿಮ್ಮ ತಲೆ ದ್ರೋಣಾಚಾರ್ಯ ತಲೆ. ದ್ರೋಣಾಚಾರ್ಯರು ಅರ್ಜುನನನ್ನು ತಯಾರು ಮಾಡಿದರೆ ವಿನಃ, ಭೀಮನನ್ನು ತಯಾರು ಮಾಡಿದರೆ ವಿನಃ, ಧರ್ಮರಾಯ, ನಕುಲ, ಸಹದೇವ, ದುರ್ಯೋಧನ, ದುಶ್ಯಾಸನ ಇವರೆಲ್ಲರನ್ನು ತಯಾರು ಮಾಡಿದರೆ ವಿನಃ, ಅವರೇ ನನಗೆಲ್ಲ ಬರುತ್ತೆ ವಿದ್ಯೆ ಅಂತ ಕೂತ್ಕೊಂಡಿರಲಿಲ್ಲ. ಸೊ ಗುರುವಾಗಿ ಇರುವವನು ಗುರುವಾಗಿಯೇ ಇರಬೇಕು, ಇನ್ನೊಬ್ಬರನ್ನ ಇಟ್ಟು ನಡೆಸಬೇಕು, ಅವ್ರಿಗೆ ಕೊಡಬೇಕು ಅಧಿಕಾರ, ಅವ್ರ ಕೈಲಿ ಮಾಡಿಸ್ಬೇಕೆಲ್ಲ, ಅವರು ಹಿಂದ್ಗಡೆ ನಿಂತ್ಕೋಬೇಕು. ನಿಮ್ಮ ಕೆಲಸ ಅದು. ಅದು ಯಾರನ್ನೋ ಮಾಡಿಸಿದ್ರೆ ಅಷ್ಟಮಸ್ತ ಗುರು ಮುಳುಗ್ಬಿಡ್ತೀರ. ಎಲ್ಲರೂ ಟೋಪಿನೇ ನಿಮಗೆ, ನಿಮಗೆ ನಿಮ್ಮವರೇ ಟೋಪಿ, ನಿಮ್ಮ ಕುಟುಂಬದವರೇ ಟೋಪಿ, ನಿಮ್ಮ ಸಂಗಾತಿ ಮಾತ್ರ ಬುದ್ಧಿವಂತಳಾಗಿರ್ತಾಳೆ, ತುಂಬ ಲೆಕ್ಕಾಚಾರಸ್ಥಳಾಗಿರ್ತಾಳೆ, ಹೌದೋ ಅಲ್ವೋ? ಒಂದ್ ಮನೆ ಆಗ್ಬೇಕು, ಮನೆ ಆಗಿಲ್ಲ, ಒಂದೊಳ್ಳೆ ಕೆಲ್ಸ ಬೇಕು, ಅದ ಕೆಲ್ಸ ಇಲ್ಲ ಅಂತ, ಮಕ್ಕಳಿಗೆ ಚೆನ್ನಾಗಿ ವಿದ್ಯೆ ಬುದ್ಧಿ ಕೊಡ್ಬೇಕು ಅಂತ ಎಲ್ಲ ಆಗುತ್ತಯ್ಯ. ಆತಂಕ ಪಡಬೇಡ, ಪ್ರತಿಯೊಂದಕ್ಕೂ ನೋಡಿ ಒಂದ್ ಸೈಕಲ್ ಅಂತ ಇರುತ್ತೆ, ಆಗ್ಲೇಬೇಕು. ಕತ್ತಲಾದ ಮೇಲೆ ಬೆಳಕು ಅನ್ನತಕ್ಕಂಥದ್ದು, ನಿಮ್ಮ ನೀಚಸ್ಥ ಶನಿಯಿಂದ
ಉಚ್ಚುಂಗತ ಶನಿ ಈಗ ಬಂದಿರತಕ್ಕಂಥದ್ದು. ಶನಿಯಿಂದ ಶನಿ ಆ ಒಂದು ಸಪ್ತಮ ಭಾವ ನವಾಂಶಕ್ಕೆ ಶನಿಯಿಂದ ಶನಿ ಸಾಡೆ ಸಾತಿ ಆಗಿರ್ತಕ್ಕಂಥದ್ದು ಆರಂಭ. ಎಲ್ಲ ಇಷ್ಟು ದಿನ ಏನು ಪೀಡೆ ಕಷ್ಟ ಒದ್ದಾಟ ಪಟ್ಟಿದ್ದೀರಾ, ಇವೆಲ್ಲದರಿಂದ ಹೊರಗಡೆ ಬರಲಿಕ್ಕೆ ಸಮಯ ಆರಂಭ. ಆ ಹೇಳಿರ್ತಕ್ಕಂಥದ್ದು ಮಾಡ್ಕೊಳ್ಳಿ. ಗುರುದೋಷಕ್ಕೆ ಆದಷ್ಟು ಸಾಯಿ ಮಂದಿರಕ್ಕೆ ಹೋಗ್ತಿರ್ತಕ್ಕಂಥದ್ದು, ಯಾರಾದ್ರೂ ಒಂದು 5 ಜನಕ್ಕೆ ಸಿಹಿ ಅನಿಸ್ತಾ ಬರ್ತಕ್ಕಂಥದ್ದು ಮಾಡಿ, ಎಲ್ಲ ಒಳ್ಳೇದಾಗುತ್ತೆ, ಹೋಗಿ ಬನ್ನಿ. ಈಗ ಯಾರು ಕರೆ ಮಾಡಿ ಕಾಯ್ತಿದ್ದಾರೆ ಕೇಳೋಣ ಬನ್ನಿ. ಹಲೋ 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 ನಮಸ್ತೆ. ಬಹುಶಃ ಕರೆ ಕಟ್ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ವೀಕ್ಷಕರೇ, ನೀವೆಲ್ಲರೂ ದಿನ ಕೂಡ ವಿಜಯವಾಣಿ ಪತ್ರಿಕೆ ಓದ್ತಾ ಇದ್ದೀರಾ ಅಂತ ಭಾವಿಸ್ತೀನಿ. ಯಾಕಂದ್ರೆ ತಮ್ಮೆಲ್ರಿಗೂ ತಿಳಿದೇ ಇದೆ, ಆ ವಿಜಯವಾಣಿ ಪತ್ರಿಕೆಯಲ್ಲಿ ಬಹಳ ವಿಶೇಷವಾಗಿ ನಮ್ಮ ಓಂಕಾರ ಗುರುಜಿಯವರು ದಿನವೂ ದಿನ ಭವಿಷ್ಯವನ್ನ ಬರಿತಾ ಇದ್ದಾರೆ. ಹಾಗಾಗಿ ತಪ್ಪದೇ ಕೊಂಡು ಓದಿ ಗುರುಜಿ. ನೀವು ಹೇಳ್ತಿದ್ರಿ ಶ್ರವಣ ನಕ್ಷತ್ರದವ್ರಿಗೆ ಏನೆಲ್ಲ ಒಂದು ಸಮಸ್ಯೆಗಳು ಬರಬಹುದು ಅಂತ ಮಾತುಕತೆ ಮುಂದುವರಿಸುವೆ. ಖಂಡಿತ, ಶ್ರವಣ ನಕ್ಷತ್ರದವರಿಗೆ ಪರಿಹಾರಗಳು ಅನ್ನತಕ್ಕಂಥದ್ದಾದರೆ ಚಂದ್ರ ಪರಿಹಾರಗಳು ಮಾಡ್ಕೋಬೇಕಾಗುತ್ತೆ. ಪ್ರತಿ ತಿಂಗಳು ಅಮಾವಾಸ್ಯೆಯ ದಿನ ನವಗ್ರಹಗಳಿಗೆ ಹೋಗ್ಬಿಟ್ಟು ಆ ಚಂದ್ರಶಾಂತಿ ಅಂತ ಮಾಡಿಸಿ, ಸ್ವಲ್ಪ ಎಳ್ಳೆಣ್ಣೆಯನ್ನು ಆ ಒಂದು ದೇಹಕ್ಕೆ ಹಚ್ಚಿ ನೀವು ಸ್ನಾನ ಮಾಡ್ತಿರಬೇಕು. ಚೆನ್ನಾಗಿ ಕಾಯಿಸ್ಬಿಟ್ಟು ದೇಹ ಸ್ವಲ್ಪ ಬಿಸಿಯಾಗಬೇಕು ಅನ್ನತಕ್ಕಂಥ ಒಂದು ಭಾವಾರ್ಥದಿಂದ ಹೇಳ್ತಿದ್ದಾನೆ. ಒಂದು 1/2 ಗಂಟೆ ಆದರೂ ಆ ಎಣ್ಣೆ ಊರಲಿ. ದೇಹಕ್ಕೆ ಎಣ್ಣೆ ಸ್ನಾನವಿಲ್ಲದ್ದು ಶ್ರವಣ ನಕ್ಷತ್ರದವ್ರಿಗೆ ಸಮಸ್ಯೆಗಳೇ, ನೆನಪಿನಲ್ಲಿಟ್ಕೊಳ್ಳಿ. ತುಂಬ ಉಷ್ಣ ಪದಾರ್ಥ, ತುಂಬ ಫ್ರಿಜ್ ಐಟಮ್ ತಿಂತಕ್ಕಂಥದ್ದು, ವ್ಯಾಯಾಮವಿಲ್ಲದೇ ಇರತಕ್ಕಂಥ ಶ್ರವಣ ನಕ್ಷತ್ರದವರು ನಿಮಗೆ ನೀವೇ ಕೂತು ತಂದಿಟ್ಕೋತೀರ. ಆಸಿಡಿಟಿ ಈಸ್ ಅ ಕಾಮನ್ ಡಿಸೀಸ್ ಫಾರ್ ಶ್ರವಣ ನಕ್ಷತ್ರ. ಡಿಸೆಂಟ್ರಿ ಪ್ರಾಬ್ಲಮ್ಗಳು, ವಿಪರೀತ ನಿದ್ದೆ, ವಿಪರೀತ ಕೆಲಸ, ಇಲ್ಲ ಅಂದರೆ ವಿಪರೀತ ಪರಿಶ್ರಮ, ವಿಪರೀತ ಸುತ್ತಾಡ್ತಕ್ಕಂಥದ್ದು, ಗಂಟೆಗಟ್ಟಲೆ ಟಿ ವಿ ಹತ್ರ ಕುಳಿತುಕೊಳ್ತಕ್ಕಂಥದ್ದು, ಗಂಟೆಗಟ್ಟಲೆ ಲ್ಯಾಪ್ಟಾಪ್ ಹತ್ರ ಕುಳಿತುಕೊಳ್ತಕ್ಕಂಥದ್ದು, ಜಸ್ಟ್ ಚೇಂಜ್ ಯುವರ್ ಆಟಿಟ್ಯೂಡ್. ಇಲ್ಲ ದಿನಗಟ್ಟಲೆ ಗಂಟೆಗಟ್ಟಲೆ ಪ್ರಯಾಣ ಪ್ರಯಾಣ ಪ್ರಯಾಣ, ಟ್ರಾವೆಲ್ ಟ್ರಾವೆಲ್ ಟ್ರಾವೆಲ್, ಒಂದು ಮಿತಿ ಬೇಕು. ಏನೇ ಒಂದು ಕೆಲಸ ಕಾರ್ಯ ಮಾಡಬೇಕು ಅಂದರೆ ಅದಿಷ್ಟೇ ತಿನ್ನಬೇಕು, ಇಷ್ಟೇ ಉಪ್ಪು, ಇಷ್ಟೇ ಖಾರ, ಇಷ್ಟೇ ಹುಳಿ ಅಂತ. ವಿಪರೀತಕ್ಕೋಯ್ತು ಅಂದರೆ ಅದು ಆರೋಗ್ಯದ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಶ್ರವಣ ನಕ್ಷತ್ರದವರು ಹೆಚ್ಚಾಗಿ ಬೇಯಿಸಿದ ತರಕಾರಿಗಳಿಗಿಂತ ಹಸಿ ತರಕಾರಿ ತಿಂದರೆ ತುಂಬ ತುಂಬ ಒಳ್ಳೆಯದು. ಅದರಲ್ಲೂ ಮೆಂತ್ಯ ಸೊಪ್ಪನ್ನು ಹೆಚ್ಚಾಗಿ ಬಳಸ್ತಕ್ಕಂಥದ್ದು ಮಾಡಬೇಕು. ಹೊನಗುನ್ನೆ ಸೊಪ್ಪನ್ನು ಹೆಚ್ಚಾಗಿ ಬಳಸ್ತಕ್ಕಂಥದ್ದು ಮಾಡಬೇಕು. ದೇಹವನ್ನು ತಂಪಿಡ್ತಕ್ಕಂಥ ತರಕಾರಿಯನ್ನು ಸ್ವಲ್ಪ ಮಿತವಾಗಿ ಬಳಸ್ತಕ್ಕಂಥದ್ದು. ತುಂಬ ಉಷ್ಣ ಪದಾರ್ಥವನ್ನು ತಿನ್ನೋ ಹಾಗಿಲ್ಲ. ತುಂಬ ಖಾರ ಪದಾರ್ಥ, ಎಸ್ಪೆಷಲಿ ನೀವು ಹೊರಗಡೆ ಫುಡ್ಡು, ಔಟ್ಸೈಡ್ ಫುಡ್ಡು, ಹೋಟೆಲ್ ಫುಡ್ಡು ತಿನ್ನೋ ಹಾಗೆ ಇಲ್ಲ. ಬಟ್ ನಿಮ್ಮ ಬಹುದೊಡ್ಡ ದುರ್ಗುಣ, ಪಾನಿಪುರಿ ತಿನ್ನೋಣ, ಮಸಾಲೆ ಪುರಿ ತಿನ್ನೋಣ, ಎಣ್ಣೆ ಐಟಮ್ ತಿನ್ನೋಣ, ಕುರ್ಕುರಿ ತಿಂಡಿ ತಿನ್ನೋಣ, ಒಂದು ಪ್ಲೇಟ್ ಇಟ್ಬಿಟ್ರು ಗಬ ಗಬ ಅಂತ ತಿಂತಾನೆ ಇರ್ತೀರ. ನಿಮಗೆ ಅತಿ ದೊಡ್ಡ ಸಮಸ್ಯೆ ಬರೋದು ಪಚನ ಕ್ರಿಯೆಗಳಲ್ಲಿ ಸಮಸ್ಯೆ. ನಿಯಂತ್ರಿಸಿಕೊಳ್ಳಿ, ನಿಧಾನವಾಗಿ ತಿನ್ನಿ. ಒಂದು ಕೆಲಸ ಮಾಡಿ, ಚಿಕ್ಕ ಬೌಲ್ ಇಟ್ಕೊಳ್ಳಿ, ಅದರಲ್ಲಿ ಊಟ ಹಾಕ್ಕೊಳ್ಳಿ. ಇಲ್ಲ ದೊಡ್ಡ ಬೌಲ್ ಇಟ್ಕೊಂಡು 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 ಇಷ್ಟು ದೊಡ್ಡ ಪಾತ್ರೆ ಇಟ್ಕೊಂಡು ಕೂತ್ಕೊಬಿಡ್ತೀರ. ಆಮೇಲೆ ಆಮೇಲೆ ಇಷ್ಟಪ್ಪ ಆಗಿಬಿಡ್ತೀರ, ಗುಂಡಣ್ಣ ಸ್ವಾಮಿ ಆಗಿಬಿಡ್ತೀರ ನೀವು. ಇಷ್ಟು ಇಷ್ಟಪ್ಪ ನಡೀಲಾರು. ಈಗೇನೇನೋ ಟೆಕ್ನಾಲಜಿ ಬಂದ್ಬಿಟ್ಟಿದೆ, ಈಗೆಲ್ಲ ಹೋಗ್ಬಿಟ್ಟು ಹಿಂಗೆ ಪೈಪಲ್ಲಿ ಹಾಕ್ಬಿಟ್ಟು ಕೊಬ್ಬೆಲ್ಲ ತೆಗೆಸ್ಬಿಟ್ಟು ಒಳ್ಳೆ ಕೋಳಿ ಒಳಗಡೆ ಎಲ್ಲ ಎಳೆದ್ಬಿಟ್ರೆ ಅದು ಹಿಂಗೆ ಹಿಂಗೆ ಹೂಗ್ಲಾಡ್ತಿರುತ್ತೆ ನೋಡಿ. ಆ ಥರ ಆಗ್ತಕ್ಕಂಥದ್ದಾಗುತ್ತೆ. ಇದನ್ನು ಮನಸ್ಸಲ್ಲಿ ನೆನ್ಪಿಟ್ಕೊಳ್ಳಿ. ನೀವು ಆರೋಗ್ಯ ಕೆಡಿಸ್ಕೊಳ್ಳೋದಲ್ಲದೆ ನೀವು ಹೋಗೋದು ಹೋಗಿ, ನಿಮ್ಮನ್ನು ನಂಬ್ಕೊಂಡಿರ್ತಕ್ಕಂಥ ಹೆಂಡತಿ, ಮಕ್ಕಳು, ಗಂಡ, ಅಮ್ಮ, ಅಪ್ಪ, ಅಣ್ಣ, ತಮ್ಮ, ಸಂಸ್ಥೆ, ಪ್ರೀತಿ, ಪ್ರೇಮ, ಸ್ನೇಹಿತರು, ಅವ್ರ ಗತಿ ಎಲ್ಲ ಚಂಬೆ. ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಶ್ರವಣ ನಕ್ಷತ್ರದವ್ರು ತುಂಬ ಬುದ್ಧಿವಂತರು, ಹೇಳ್ಕೊಡೋದೇನು ಬೇಕಿಲ್ಲ. ಆದರೆ ನಿಮ್ಮಷ್ಟು ಸೋಮಾರಿಗಳಿಲ್ಲ. ಅತಿ ಮುಖ್ಯವಾಗಿ ನಿಮಗೆ ಕಟಿ ಸ್ನಾನ ಆಗ್ತಕ್ಕಂಥದ್ದು ಅತಿ ಮುಖ್ಯ. ಯಾಕೆಂದರೆ ಕಟಿ ಭಾಗದಲ್ಲಿಯೇ ನಿಮಗೆ ಸಮಸ್ಯೆಗಳು ಕಾಣಿಸ್ಕೊಳ್ತಕ್ಕಂಥದ್ದು, ಏನಾದರೂ ಹರ್ನಿಯ, ಅಪೆಂಡಿಸು, ಅಲ್ಸರು, ಆ್ಯಸಿಡಿಟಿ, ಏನಾದರೂ ಒಂದು ಕುಯಿಸ್ಕೊಳ್ಳೋದು ಹೊಟ್ಟೆ ಭಾಗದಲ್ಲೂ ಆಗ್ತಕ್ಕಂಥದ್ದಾಗುತ್ತೆ. ಇದನ್ನು ನೆನಪಿನಲ್ಲಿಟ್ಕೊಳ್ಳಿ. ಬಿಸಿನೀರನ್ನು ಹೆಚ್ಚಾಗಿ ಕುಡಿತಕ್ಕಂಥದ್ದು. ಥಂಡಿಗಾಲ ಬಂದ್ಬಿಡ್ತು ಅಂದರೆ ಈ ಸಂದರ್ಭದಲ್ಲಿ ಸ್ವಲ್ಪ ಈ ಒಂದು 4 ಇಲ್ಲ 5 ತಿಂಗಳು, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಇಲ್ಲ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಈ 5 ತಿಂಗಳು ಸ್ವಲ್ಪ ಮುತುವಜ್ಜಿ ದೇಹಕ್ಕೆ ಬೆವರು ಬರತಕ್ಕಂಥ ಕೆಲಸ ಕಾರ್ಯ ಮಾಡಬೇಕು. ನಿಮಗೆ ಆ ಬೆವರು ಬಂದಿದೆ ಅಂತ ಕೂಡ ದೇಹವನ್ನು ಫ್ಯಾನಿಗೆ ಕೊಡೋ ಹಾಗಿಲ್ಲ. ಕುಡಿಯುವ ಅಭ್ಯಾಸವನ್ನು ಮಾಡಲೇಬಾರದು ಶ್ರವಣ ನಕ್ಷತ್ರದವರು. ಮಾಡುತ್ತಿದ್ದರೂ ಹಿತಮಿತವಾಗಿರಬೇಕು. ಅದರಲ್ಲೂ ಮಾಂಸಾಹಾರ ಭಕ್ಷ್ಯವನ್ನು ಮಾಡಲೇಬಾರದು.
ಹಾಗೂ ಮಾಡೋ ಹಾಗಿದ್ರು ತುಂಬಾ ಫ್ರೈ ಐಟಮ್ ತಿನ್ನಬಾರದು. ಇವುಗಳ ಒಂದು ಹಿತಮಿತದಿಂದಾಗಿ ಸ್ವಲ್ಪ ಆರೋಗ್ಯದಲ್ಲಿ ಒಂದು ನಿಯಂತ್ರಣ ಇಟ್ಕೊಳ್ತಕ್ಕಂಥದ್ದು. ಕಾಲಕ್ಕೆ ನೀವು ಸ್ವಲ್ಪ ಬಿ ಪಿ, ಶುಗರ್ ಇವುಗಳನ್ನು ಚೆಕ್ ಮಾಡಿಸ್ತಕ್ಕಂಥದ್ದು, ಲಿವರ್ ಹೇಗೆ ಫಂಕ್ಷನ್ ಆಗ್ತಿದೆ, ಕಿಡ್ನೀಸ್ ಹೇಗೆ ಫಂಕ್ಷನ್ ಆಗ್ತಿದೆ, ಹಾರ್ಟ್ ಹೇಗೆ ಫಂಕ್ಷನ್ ಆಗ್ತಿದೆ, ಯಾಕಂದರೆ ನಿಮಗೆ ಹಾರ್ಟಿಗೂ ಪಲ್ಮನರಿ ಪ್ರಾಬ್ಲಮ್ಸು ಬರ್ತಕ್ಕಂಥದ್ದಿದೆ. ಚಂದ್ರಭಾವ ನೇರವಾಗಿ ಆ ಕುಜ ನಿಮಗೆ ನಾಲ್ಕನೇ ಮನೆ, ಅಷ್ಟಮ ಸ್ಥಾನಾಧಿಪತಿ ಸೂರ್ಯ, ನಿಮಗೆ 3-12 ಅಧಿಪತಿ ಬಂದು ಗುರು, ಗುಪ್ತ ರೋಗ ಅನ್ನೋದು ಕನ್ಫರ್ಮ್. ನಿಮಗೆ ಒಳಗಡೆ ಏನೋ ಒಂದು ತಿಂದಾಕ್ಬಿಡುತ್ತೆ, ಹೆಣ್ಮಕ್ಳು ಗೊತ್ತೇ ಇರೋಲ್ಲ, ಯೂಟ್ರಸ್ ಕ್ಯಾನ್ಸರು ಇಲ್ಲ ಸ್ಲಿಪ್ ಡಿಸ್ಕೋ ಏನೋ ಒಂದು ಕಾಡಿಸ್ತಕ್ಕಂಥದ್ದು ಕನ್ಫರ್ಮ್. ಇದೇನು ಇಲ್ಲ ಇದೇನು ಇಲ್ಲ ಅಂದರೆ ಅಲ್ಲೇನೋ ಒಳಗಡೆ ಒಂದಾಗಿದೆ ದೊಡ್ಡದು, ಗುಪ್ತ ರೋಗ. ಸೊ ಅದರಿಂದ ಒಂದು ವರ್ಷಕ್ಕೊಂದ್ಸಲಿ ಟೋಟಲ್ ಬಾಡಿ ಸ್ಕ್ಯಾನ್ ಮಾಡಿಸಿ, ಟೆಸ್ಟ್ ಮಾಡಿಸಿ ಒಳ್ಳೇದಾಗ್ತಕ್ಕಂಥದ್ದು ಇರಲಿ. ಈ ರಾಶಿ ಫಲಕ್ಕೆ ಬಂದ್ಬಿಡೋಣ. ಮೊದಲಿಗೆ ಮೇಷರಾಶಿ, ಈ ಒಂದು ಪೂರ್ವ ಫಾಲ್ಗುಣಿ ನಕ್ಷತ್ರದ ಒಂದು ಭಾವ ಮುಗಿದು ಉತ್ತರ ಫಾಲ್ಗುಣಿ ನಕ್ಷತ್ರ ಆರಂಭ ಆಗಿರ್ತಕ್ಕಂಥದ್ದು. ಸರ್ಕಾರಿ ಮಟ್ಟದ ಕೆಲಸ, ಕಾರ್ಯ, ವ್ಯವಹಾರ, ಉದ್ಯೋಗ, ಸ್ಥಾನ ಇವುಗಳಲ್ಲಿರ್ತಕ್ಕಂಥವ್ರಿಗೆ ವಿಶೇಷವಾದಂಥ ಬಲ, ಬಂಡ ಧೈರ್ಯ ನಿಮ್ಗೆ ಇವತ್ತು ಎಲ್ಲ ಮಾಡ್ಕೊಂಬರೋಣ ಅಂತಕ್ಕಂಥದ್ದು ಅನಿಸುತ್ತೆ. ಹೋಗ್ತೀರಾ, ಮಾಡ್ಕೊಂಡು ಬರ್ತೀರಾ, ತೊಂದರೆ ಏನಿಲ್ಲ. ಸರ್ಕಾರಿ ಕೆಲಸದಲ್ಲಿದ್ದು ಅದರಲ್ಲಿ ಪ್ರಮೋಷನ್ ಪೊಸಿಷನ್ಸ್ ಟ್ರೈ ಮಾಡ್ತಿದ್ರೆ ದ ಮೋಸ್ಟ್ ಸಕ್ಸಸ್. ವೃಷಭ ರಾಶಿಯವರಿಗೆ ಸುಖಭಾವದಲ್ಲಿ ಚಂದ್ರ ಸೂರ್ಯ ಭಾವದಲ್ಲಿದ್ದು ಆ ಸೂರ್ಯ ಸಪ್ತಮದಲ್ಲಿರೋದ್ರಿಂದ ಪಾಲುದಾರಿಕೆ ವ್ಯವಹಾರಗಳು, ಸ್ಥಿರಾಸ್ತಿ ವ್ಯವಹಾರಗಳಲ್ಲಿ, ಕೋಟು ಕಟಕಟಲೆಯ ವ್ಯವಹಾರಗಳಲ್ಲಿ ಸ್ವಲ್ಪ ಹಿನ್ನಡೆ, ಸಂಗಾತಿಯ ಆರೋಗ್ಯ ವಿಚಾರದಲ್ಲೂ ಹಿನ್ನಡೆ, ಪಾಲುದಾರಿಕೆಯ ಜೊತೆಯಲ್ಲಿ ಸ್ವಲ್ಪ ಕಿರಿಕಿರಿ. ಆದರೂ ಸೂರ್ಯಭಾವದ ಚಂದ್ರ ನಿಮಗೆ ಸುಖಭಾವದಲ್ಲಿರೋದ್ರಿಂದ ಒಂಥರ ದರ್ಪದ ಜೀವನ ಆಗಿರತಕ್ಕಂಥದ್ದು, ಏ ನಾನೆಲ್ಲ ನಿಭಾಯಿಸ್ತೀನಿ ಅನ್ನತಕ್ಕಂಥದ್ದು. ಮಿಥುನ ರಾಶಿ ಶತ್ರುಗಳನ್ನು ಕೂಡ ಮಿತ್ರರನ್ನಾಗಿಸಿಕೊಳ್ಳತಕ್ಕಂಥ ದಿನ ಇಲ್ಲ, ಶತ್ರು ಪಲಾಯನ ಓಡೋಗ್ತಾರೆ ಭಯ ಬಿದ್ದು. ಆರನೇ ಭಾವದಲ್ಲಿ ಬುಧನಿರುವುದರಿಂದಲೂ, ಅವನ ಪಕ್ಕದಲ್ಲಿ ಹಿಂದುಗಡೆಯ ಮನೆಯಲ್ಲಿ ಶುಕ್ರನಿರುವುದರಿಂದಲೂ, ಆ ಸೂರ್ಯನ ಮುಂದ್ಗಡೆ ಕುಜನಿರುವುದರಿಂದಲೂ, ಈ ಒಂದು ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ ಇವುಗಳಲ್ಲಿ ಕೆಲಸ ಮಾಡ್ತಿರೋರಿಗೆ ಇವತ್ತು ದೊಡ್ಡ ತಲೆನೋವು, ದೊಡ್ಡ ದೊಡ್ಡ ಕೆಡ್ಡಗಳನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಆಗುತ್ತೆ, ದೊಡ್ಡ ಸಮಸ್ಯೆಗಳು ಆಗುತ್ತೆ. ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಏನೋ ಒಂದು ಗೊಟಾಲ, ಅವ್ರದ್ದೇ ಯಾವುದೋ ಒಂದು ದೊಡ್ಡ ಸಮಸ್ಯೆ, ಯಾರೋ ಲಂಚ ತೊಗೊಂಡು ನಿಂತ ಅದಂತೆ ಇದಂತೆ ಅಂತಕ್ಕಂಥದ್ದು ಹೊರಗಡೆ ಬರುತ್ತೆ. ಕಟಕ ರಾಶಿ ಚಂದ್ರಭಾವ ವಿಶೇಷವಾಗಿ ಕುಟುಂಬದಲ್ಲಿ ಏನಾದರೂ ಒಂದು ಅನಾಹುತ, ಸಂಗಾತಿ ತಂದೆ ತಾಯಿ ಜೊತೆ, ಮಕ್ಕಳ ಜೊತೆ ಏನಾದರೂ ಕಿರಿಕಿರಿ, ಬೆಂಕಿ, ದುಸು 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 ಅಂತ ಆಡ್ತಿರ್ತಕ್ಕಂಥ ಒಂದು ಭಾವ, ಎಚ್ಚರಿಕೆ. ಸ್ವಲ್ಪ ಸಮಾಧಾನವಾಗಿರಿ, ಇವತ್ತು ಸ್ವಲ್ಪ ಬಿಸಿಯಾದ ತಕ್ಷಣ ಒಂಚೂರು ಸಿಹಿಯನ್ನು, ಬೆಲ್ಲವನ್ನು ಏನಾದರೂ ಬಾಯಲ್ಲಿ ಹಾಕ್ಕೊಳ್ಳಿ. ಕಿರಿಕಿರಿಯ ವಿಚಾರಗಳು, ಪ್ರಸಂಗಗಳಿದ್ದರೆ ಅಲ್ಲಿ ಇರಲಿಕ್ಕೆ ಪ್ರಯತ್ನ ಮಾಡಬೇಡಿ. ಮಕ್ಕಳ ವಿಚಾರದಲ್ಲಿ ಮಕ್ಕಳಿಗೆ ಏನಾದರೂ ಗೌರ್ಮೆಂಟ್ ಕೆಲಸ, ಗೌರ್ಮೆಂಟ್ ಪ್ರಾಜೆಕ್ಟು, ಗೌರ್ಮೆಂಟ್ ಇನ್ವೆಸ್ಟ್ಮೆಂಟ್ಸು ಈ ಥರದ್ದು ಏನಾದರೂ ಪ್ರಯತ್ನ ಮಾಡ್ತಿದ್ದೀರಿ ಅಂದರೆ ಅದರಲ್ಲಿ ಯಶಸ್ಸು ನೋಡ್ತಕ್ಕಂಥದ್ದಾಗುತ್ತೆ. ಆದರೆ ಗರ್ಭಿಣಿ ಸ್ತ್ರೀಯರಿದ್ದರೆ ಮಾತ್ರ ತುಂಬ ಮೈಯೆಲ್ಲ ಎಚ್ಚರಿಕೆ ಆಗಿರಬೇಕು. ಇವತ್ತು ಸಿಂಹ ರಾಶಿ ವಿಜಯೋತ್ಸವ, ಮುಟ್ಟಿದ್ದೆಲ್ಲ ಬಂಗಾರ, ಭೂಮಿ, ಮನೆ, ಆಳು ಕಾಳು, ಕೆಲಸ, ಕಾರ್ಯ, ಯೋಜನೆ, ತಂತ್ರ, ಯಂತ್ರ ಎಲ್ಲವನ್ನು ನೋಡತಕ್ಕಂಥ, ಯಶಸ್ಸು ಪಡೆಯತಕ್ಕಂಥ ಒಂದು ದಿನವಾಗಿರುತ್ತೆ. ವಿಶೇಷ ಅಧಿಕಾರ, ವಿಶೇಷ ಸ್ಥಾನ, ಅದರಲ್ಲೂ ಸರ್ಕಾರಿ ಮಟ್ಟದ ಬಹುದೊಡ್ಡ ಉದ್ಯೋಗ ಸ್ಥಾನದಲ್ಲಿರ್ತಕ್ಕಂಥ IAS, IPS ಇವುಗಳ ಭಾವದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಒತ್ತಡವಿದ್ದರೂ ತತ್ಕಾಲಿಕವಾಗಿರುತ್ತೆ, ಬಹುದೊಡ್ಡ ಒಂದು ವಿಶೇಷ ಸ್ಥಾನ ಪಡೆಯತಕ್ಕಂಥದ್ದು. ಕನ್ಯಾ ರಾಶಿ 12ನೇ ಭಾವದ ಚಂದ್ರ ವಿಪರೀತ ಖರ್ಚನ್ನು ತಂದೆ ವಿಚಾರದಲ್ಲೂ, ಕುಟುಂಬ ವಿಚಾರದಲ್ಲೂ, ಪ್ರಯಾಣ ವಿಚಾರದಲ್ಲೂ, ತಾಯಿಯ ವಿಚಾರದಲ್ಲೂ, ಆರೋಗ್ಯ ವಿಚಾರದಲ್ಲೂ ಅನಗತ್ಯ ಕಿರಿಕಿರಿ, ಅನಗತ್ಯ ತೊಂದರೆ, ಅನಗತ್ಯ ವಿಳಂಬ ಕೆಲಸ ಕಾರ್ಯಗಳು ಆಗ್ತಕ್ಕಂಥ ಒಂದು ದಿನ. ಇನ್ನು ತುಲಾ ರಾಶಿಗೆ ಹೇಗಿದೆ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ, ಕಾದು ನೋಡಿ. ಈಗ ಒಂದು ಪತ್ರವನ್ನು ನೋಡೋಣ ಗುರುಜಿ. ಗುರುಜಿ, ಬಹಳ ಕಾಕತಾಳೀಯವಾಗಿ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನೀವು ಹೇಳಿದ್ರಿ ಟೀನೇಜರ್ಸ್ಗೆ ಕಿವಿ ಮಾತನ, ಅಂಥದ್ದೇ ಒಂದು ಪತ್ರ ಸಿಕ್ಕಿದೆ ಗುರುಜಿ. ಮಾಲೂರಿನಿಂದ ತೇಜಸ್ವಿನಿ ಅನ್ನೋರು ಈ ಒಂದು ಪತ್ರವನ್ನು ಬರೀತಾ ಇದ್ದಾರೆ. ಹುಟ್ಟಿದ ದಿನಾಂಕ 4/11/94 ಅಂತ ಹೇಳ್ತಿದ್ದಾರೆ, 8:15 ರಾತ್ರಿ ಅಂತ ಕೂಡ ತಿಳಿಸಿದ್ದಾರೆ. ಅವರ ಸಮಸ್ಯೆ ಏನಂದ್ರೆ ಗುರುಜಿ, ನಾನೊಂದು ಹುಡುಗನ ಪ್ರೀತಿಸ್ತಾ ಇದ್ದೆ, ಫಸ್ಟ್ ಇಯರ್ BCOM ಇದ್ದಾಗಲೇ ಅದೆಲ್ಲ ವಿಷಯ ಮನೆಯಲ್ಲಿ ಗೊತ್ತಾಗ್ಬಿಟ್ಟು ನನ್ನನ್ನು ಮನೇಲೆ ಇರಿಸ್ಕೊಂಡ್ಬಿಟ್ಟಿದ್ದಾರೆ, ಓದೋದಕ್ಕೆ ಕಳಿಸ್ತಾ ಇಲ್ಲ ಗುರುಜಿ, ಆದರೆ ನನಗೆ ಓದಬೇಕು, ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಆಸೆ. ಈ ಹುಡುಗನ ಬಿಟ್ಟು ಬೇರೆಯವ್ರನ್ನ ಮದುವೆ ಆಗಲ್ಲ, ಆದರೆ ಮನೇಲಾಗಲೇ ಬೇರೆ ಹುಡುಗನ ಮದುವೆ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ. ಜೊತೆಗೆ ಜಾತಕ ಸ್ವಲ್ಪ ತಿರ್ಚ್ಬಿಟ್ಟು ಕೊಡ್ತಾ ಇದ್ದಾರೆ ಗುರುಜಿ, ನಂದೇನೋ ಹುಟ್ಟಿದ ಸಮಯ ಸರಿ ಇಲ್ವಂತೆ ಗುರುಜಿ, ಏನಾಗತ್ತೆ ಮುಂದೆ, ನಾನು ಆ ಹುಡುಗನ ಮದುವೆ ಆಗ್ತೀನಾ ಅಂತ ಕೇಳ್ತಾ ಇದ್ದಾರೆ. ಇಷ್ಟಪಟ್ಟ ಹುಡುಗನನ್ನೇ ಮದುವೆಯಾಗುವ ಪೂರ್ಣ ಜಾತಕಮ್ಮ, ಇದು ಆತಂಕ ಯಾಕೆ ಪಡ್ತಿ?
ಮನೆಯಲ್ಲಿ ಮಾತಾಡಿ ಮೊದಲು. ಎಸ್, ನಾನು ಆಗಲೇ ಹೇಳ್ತಿದ್ದೆ, ಟೀನೇಜರ್ಸ್ ಸ್ವಲ್ಪ ಪ್ರೀತಿ ಮಾಡಿ ಇಲ್ಲ ಅಂತಲ್ಲ, ಕೆಲವೊಂದು ಗುರಿಗಳಿರುತ್ತೆ. ಎಲ್ಲೋ ತಂದೆ ತಾಯಿ ಗಾಬರಿ ಬೀಳ್ತಾರೆ, ಅವ್ರಿಗೇನು ಗೊತ್ತಿಲ್ಲ, ಇನ್ನೇನೂ ಇಲ್ಲ, ನಿಮ್ಮ ಒಂದು ತಪ್ಪು ಕಲ್ಪನೆ. ನನ್ನ ತಂದೆ ತಾಯಿ ನನಗೆ ಅಡ್ಡ ಹಾಕ್ತಾರೆ ನನ್ನ ಆಕಾಂಕ್ಷೆಗಳಿಗೆ ಅಂತಕ್ಕಂಥದ್ದು ನೀವು ಅನ್ಕೋತೀರಲ್ಲ. ನೀವು ಕೇಳಿದ ಬಟ್ಟೆ ಕೊಡಿಸಿದ್ರು, ಊಟ ಕೊಡಿಸಿದ್ರು, ಎಲ್ಲ ಎಲ್ಲವನ್ನ ಮಾಡಿರ್ತಾರೆ. ಅವ್ರಿಗೇನು ಗೊತ್ತಾ, ನಮ್ಮ ಮಕ್ಕಳು ಒಂದು ಸೇಫಾದ ಪ್ಲೇಸ್ಗೆ ಹೋಗಬೇಕು, ಒಂದೊಳ್ಳೆ ಮನೆತನಕ್ಕೆ ಹೋಗಬೇಕು, ಒಂದೊಳ್ಳೆ ಕುಟುಂಬಕ್ಕೆ ಹೋಗಿ ಸೇರಬೇಕು, ಒಳ್ಳೆ ಸಂಗಾತಿ ಬರಬೇಕು, ಜೀವನ ಪರ್ಯಂತ ಆನಂದವಾಗಿರಬೇಕು, ನಮ್ಮ ಕಣ್ಣು ಮುಂದಗಡೆ ಎಲ್ಲರೂ ಒಪ್ಪಿ ಮೆಚ್ಚುಗೆ ಆಗಲಿ ಅನ್ನೋ ಒಂದು ಭಾವಾರ್ಥದಿಂದ ಮಾಡ್ತಿರ್ತಾರೆ. ಇವನ್ನ ನೀವು ಕೇಳಿದೆಲ್ಲ ಕೊಟ್ಟು ನಿಮ್ಮ ಜೀವನ ಸಂಗಾತಿ ಕೊಡಲಾರ? ಖಂಡಿತ ಕೊಡ್ತಾರೆ. ಓನ್ಲಿ ಥಿಂಗ್ ಈಸ್ ಯು ನೀಡ್ ಟು ಪ್ರೂವ್ ಯುವರ್ ಸೆಲ್ಫ್ ಅಷ್ಟೇ. ಅದನ್ನು ಮಾತಾಡಿ. ಇಲ್ಲ ಆಗಲಿಲ್ಲ ಅಂದರೆ ಲವ್ ಗುರು ಅಂತಲೇ ನನ್ನ ಕರೀತಾರೆ, ಒಂದ್ಸಲ ನಿಮ್ಮ ತಂದೆ ತಾಯಿನೆಲ್ಲ ಕರ್ಕೊಬಂದು ನಾನೇ ಮಾತಾಡ್ತೀನಿ, ಹೇಳ್ತೀನಿ, ಜಾತಕವನ್ನು ತೋರಿಸಿ ಹೇಳ್ತೀನಿ, ನೋಡೋಣಮ್ಮ ನಿನ್ನ ತಂದೆ ತಾಯಿ ಅದೇಂಗೆ ಮದುವೆ ಮಾಡಿಬಿಡ್ತಾರೆ ನಿನಗೂ ಅಂತ. ಆಗೋಲ್ಲ ಇದು, ಆದರೂ ಉಳಿಯುವುದಿಲ್ಲ, ಇದು ನನ್ನ ಚಾಲೆಂಜ್. ಶುಕ್ರಭಾವ ಕೇಂದ್ರ ಭಾವದಲ್ಲಿದ್ದರೆ ಅವಳಿಗೆ ಇಷ್ಟವಿಲ್ಲದ್ದು ಮಾಡಿಬಿಡ್ತಾರೋ, ಆಗೋದೇ ಇಲ್ಲ. ನೀನು ಹೀಗೇ ಇದು ಬಿಡ್ತೀಯ ಬೇಕಾದ್ರೆ, ನಾನು ಇಷ್ಟೇ ಮಾತು ಕಡಿಮೆ ನಿಂದು, ನಿನ್ನ ನಕ್ಷತ್ರ ಯಾವುದು ಅಂತ ನಾನು ಹೇಳೋದಿಲ್ಲ, ಅದರಿಂದ ಇನ್ನಷ್ಟು ಒಂದು ನೀನು ಹೀಗೇ ಇದ್ದು ಬಿಡ್ತೀಯ, ನನಗೆ ಮದುವೆನೇ ಬೇಡ, ನೋಡೇ ಬಿಡೋಣ ಅಂತಕ್ಕಂಥದ್ದು ಮೊದಲು ಪ್ರೂವ್ ಮಾಡ್ಕೊಳ್ಳಿ. ಒಂದು ಗುರಿ, ಒಂದು ಗಮ್ಯ, ಆ ತಂದೆ ತಾಯಿಗೆ ನಂಬಿಕೆ ಬರೋ ಹಾಗೆ ಮತ್ತೆ ಕಾಲೇಜಿಗೆ ಸೇರಿ ಹೇಳಿ. ಈಗ ಸದ್ಯಕ್ಕೆ ಅಂತ ಒಂದು ಎಡವಟ್ಟೇನು ಮಾಡ್ಕೊಳಕ್ಕೆ ಹೋಗೋದಿಲ್ಲ, ಅಲ್ಲಿ ಕಂಪ್ಲೀಟ್ ಇಟ್. ನಿಮ್ಮ ಮನಸ್ಸಿಗೆ ನೋವು ನೀವು ಮಾಡೋಲ್ಲ ತಾಯಿ, ನೀವು ಎದ್ದು ಹೋಗೋ ಜಾತಿ ಅಲ್ಲ, ಅಂಥ ನಕ್ಷತ್ರವೇ ಅಲ್ಲ. ಕೆಲವು ನಕ್ಷತ್ರಗಳಿದೆ, ಅದು ಏನಾದರೂ ಆಗಲಿ, ಮನೆ ಮರ್ಯಾದೆ ಹೋಗಲಿ, ಕುಟುಂಬ ಹಾಳಾಗಲಿ, ನಾನು ನನ್ನ ಹೊಟ್ಟೆ ತುಂಬಿದ್ರೆ ಸಾಕು, ಓಡೋಗ್ಬಿಡೋಣ ಅಂತಕ್ಕಂಥದ್ದು ಖಂಡಿತ ಮಾಡ್ತಾರೆ. ಇದು ಅಂಥ ಜಾತಕವೇ ಅಲ್ಲ, ನಾನು ಚಾಲೆಂಜ್ ಮಾಡಬಲ್ಲೆ. ಶನಿಚಂದ್ರ ಕೇಂದ್ರದಲ್ಲಿದ್ದರೆ ನರಳಬೇಕೆ, ನೋವಿನಲ್ಲಿ ಕೊರಗ್ತಕ್ಕಂಥದ್ದು ವಿನಃ ಇನ್ನೊಬ್ರಿಗೆ ನೋವು ಕೊಟ್ಟು ತಾವು ಖುಷಿ ಪಡಲ್ಲ. ಖಂಡಿತ ಅಷ್ಟು ಒಂದು ಒಳ್ಳೆಯ ಭಾವದ ಜಾತಕ, ಒಂದ್ಸಲ ಕರ್ಕೊಬನ್ನು ನಾನು ಹೇಳ್ತೇನೆ. ಮೊದಲು ಅವ್ರನ್ನ ಕನ್ವಿನ್ಸ್ ಮಾಡಿ ಮತ್ತೆ ಓದ್ಲಿಕ್ಕೆ ಮುಂದುವರಿಸಿ. ಚೆನ್ನಾಗಿದೆ, ವಿದ್ಯಾ ಬುದ್ಧಿ ಇರತಕ್ಕಂಥ ಜಾತಕ, ನೀನೇ ದುಡಿದು ಒಳ್ಳೆ ಸ್ಥಾನ ಗೌರವ ಪಡೆಯತಕ್ಕಂಥ ಜಾತಕ. ಇನ್ನು 18 ವರ್ಷ. ನಾನು ಯಾವತ್ತೂ ಹೇಳ್ತೇನೆ, ಈಗಿನ ಜನ್ರೇಷನ್ಗೆ ಎಸ್ಪೆಷಲಿ ಆಫ್ಟರ್ 1982 ಮೇಲೆ ಹುಟ್ಟಿದಂಥ ಮಕ್ಕಳಿಗೆ, ಹೆಣ್ಮಕ್ಕಳಿಗೆ 24 ಒಳಗಡೆ ಮದುವೆ ಮಾಡಬೇಡಿ. ಫಿಸಿಕಲಿ ದೇ ಆರ್ ಮೆಚೂರ್ಡ್ ಎನಫ್, ಬಟ್ ಮೆಂಟಲಿ ದೇ ಆರ್ ನಾಟ್ ಇಟ್ ಮೆಚೂರ್ಡ್ ಎನಫ್. ದೈಹಿಕವಾಗಿ ಬೆಳವಣಿಗೆ ಆಗಿಬಿಟ್ಟಿರ್ತಾರೆ ಮಕ್ಕಳು ತುಂಬ, ಅವ್ರು ನೋಡಿದ್ರೆ ನಮಗೆ ಗಾಬರಿ ಆಗುತ್ತೆ, ಏನಪ್ಪ ಇದು ಅಂತ. ವಾಂಚನ, ಆಕರ್ಷಣ, ಮಾತು, ಇದೆಲ್ಲ ದೈತ್ಯ ಸ್ವರೂಪ. ಆದರೆ ಬುದ್ಧಿ ಸ್ವಲ್ಪ ಕಡಿಮೆ. ಅವ್ರಿಗೇನು ಗೊತ್ತಾ, ಎಲ್ಲೋ ಒಂದು ಕೆಲಸ ಓದ್ಕೊಂಡಿದ್ದು, ಡಿಗ್ರಿ ಹೋಗಿದ ತಕ್ಷಣ ಒಂದು 10,000 ಸಂಬಳ, ವಿ ಆರ್ ಅಚೀವ್ಡ್ ಅನ್ನೋದಿರುತ್ತೆ, ಸಣ್ಣ ಭ್ರಮ. ಅದರಿಂದ ಹೊರಗಡೆ ಬರಲಿಕ್ಕೆ ಅವ್ರಿಗೆ ಒಂದು ಮೆಚೂರಿಟಿ ಬರಲಿ, ಒಂದು 23 ಅಟ್ಲೀಸ್ಟ್, ಅಲ್ಲಿವರೆಗೂ ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡಿ. ಇರಲಿ, ಈ ರಾಶಿ ಫಲಕ್ಕೆ ಬಂದುಬಿಡೋಣ. ವೃಶ್ಚಿಕ ರಾಶಿ ವಿಜಯೋತ್ಸವ, ಯಾವುದೇ ಪ್ರಾಜೆಕ್ಟು ಕೆಲಸ ಕಾರ್ಯ ಇವತ್ತು ಕೈ ಇಟ್ಟು ನೋಡಿ, ಅಮೇಝಿಂಗ್ ಸಕ್ಸಸ್. ಇನ್ನು ಧನುಸ್ ರಾಶಿಗಂತೂ ತುಂಬ ದೊಡ್ಡ ಒಂದು ಯೋಜನೆ, ರಾಜಕೀಯ ಯೋಜನೆ, ಕೆಲಸ ಕಾರ್ಯ, ಸರ್ಕಾರಿ ಮಟ್ಟದ ವ್ಯವಹಾರ ಏನಾದರೂ ಪ್ಲಾನಿಂಗ್ ಮಾಡ್ತಿದ್ದೀರಿ ಅಂದರೆ ಹೆಜ್ಜೆ ಇಟ್ಟು ನೋಡಿ, ತುಂಬ ಒಳ್ಳೆಯ ದಿನ, ಗೆಲುವು ನೋಡ್ತಕ್ಕಂಥದ್ದು. ಆದರೆ ಮಕರ ರಾಶಿಗೆ ಸ್ವಲ್ಪ ತಂದೆಯ ಆರೋಗ್ಯದಲ್ಲೋ, ತಂದೆಯ ವಿಚಾರದಲ್ಲೋ, ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲೋ ತಗಾದೆ, ಕೋರ್ಟಿನ ಸಮಸ್ಯೆ, ವ್ಯವಹಾರ ಎಳೆದಾಟಗಳಿದ್ರೆ ಓಡಾಡಿಬಿಡ್ತೀರ. ಕುಂಭರಾಶಿ ಅಂತೂ ಇವತ್ತು ಮುಟ್ಟಿದ್ದೆಲ್ಲ ಬಂಗಾರ, ಸರ್ಕಾರ ಮಟ್ಟದಿಂದ ಬಹುದೊಡ್ಡ ಹೆಸರು, ಗೌರವ, ಸನ್ಮಾನ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು ಆಗುತ್ತೆ. ಆದರೆ ಚಂದ್ರ ಸೂರ್ಯ ತಕದಿಮಿತೋ ನಿಮ್ಮ ಸಂಗಾತಿ ಜೊತೆ, ಗಂಡನ ಹೆಂಡತಿ, ಹೆಂಡತಿ ಗಂಡ, ಅಲ್ಲಿ ಏನೋ ಒಂದು ಕಿರಿಕಿರಿ ಅಪಶ್ರುತಿ ಕೂಡ ಆಗ್ತಕ್ಕಂಥದ್ದಾಗುತ್ತೆ. ಸ್ವಲ್ಪ ಆ ವಿಚಾರದಲ್ಲಿ ಬಂದರೂ ಬಂದೇ ಬರುತ್ತೆ, ಸುಮ್ಮನೆ ಇದ್ಬಿಡಿ, ನಿಮ್ಮ ಹೆಂಡತಿ ತಾನೇ, ನಿಮ್ಮ ಗಂಡ ತಾನೇ ಒಂದು ಮಾತು ಅಂದಿತ್ತು ಅಂತ. ಇನ್ನು ಮೀನರಾಶಿ, ಸ್ವಲ್ಪ ನಿಮಗೆ ಗ್ಯಾಸ್ಟ್ರಿಕ್ ಆಸಿಡಿಟಿ, ಅಲ್ಸರ್ ಪ್ರಾಬ್ಲಮ್ಗಳೇನಾದರೂ ಇದ್ದರೆ ಹೆಂಡಾಕ್ಬಿಡುತ್ತೆ, ಸ್ವಲ್ಪ ನೋಡ್ಕೊಂಡು ಹೊಟ್ಟೆ ಹುಣ್ಣಾಗದಾಗ ನೋಡ್ಕೊಳ್ಳಿ. ಸ್ಕಿನ್ ಇರಿಟೇಷನ್ಸ್ ಏನಾದರೂ ಆಗ್ತಕ್ಕಂಥದ್ದು, ಕೋಲ್ಡ್ ಇನ್ಫೆಕ್ಷನ್ಸ್ ಏನಾದರೂ ಆಗ್ತಕ್ಕಂಥದ್ದು ಏರುಪೇರಾಗ್ಬಿಡುತ್ತೆ, ಎಚ್ಚರಿಕೆ ಇರಲಿ. ಕೊನೆಯದಾಗಿ ಒಂದು ಮನೆ ಮದ್ದು ಹೇಳ್ಬಿಡ್ತೇನೆ. ಈ ಹೃದಯ ರೋಗಕ್ಕೆ ವಿಶೇಷವಾಗಿ ಸಮಸ್ಯೆ ಇದೆ ಅಂದ್ಕೊಂಡಿರ್ತಕ್ಕಂಥವ್ರು ರಾತ್ರಿ ಹೊತ್ತು ಒಂದು ಲೋಟ ನೀರಿನಲ್ಲಿ ಬೆಚ್ಚಗಿನ ನೀರು ಚೆನ್ನಾಗಿ ಕಾಯಿಸ್ಕೊಳ್ಳಿ. ಉಗುರು ಬೆಚ್ಚಗೆ ಬಂತು ಅಂದರೆ ಒಂದು 2 ಸ್ಪೂನ್ ಜೇನು ಕಲಸಿಬಿಟ್ಟು ಸ್ವಲ್ಪ ಆ ನೀರು ಕುಡಿತಾ ಬನ್ನಿ, ಡೈಲಿ ಮಾಡ್ತಾ ಬನ್ನಿ. ತುಂಬ ಬಹುದೊಡ್ಡ ರಾಮಬಾಣ ಇದು, ಒಳ್ಳೆದಾಗಲಿ. ಗುರುಜಿ, ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ. ನಮಸ್ತೆ. ವೀಕ್ಷಕರೇ, ಹೊರಡ್ತಾ ಇದ್ವಿ, ಮತ್ತೆ ನಾಳೆ ಸಿಗೋಣ. ನಮಸ್ಕಾರ.